ಜಾನ್, ಯಾಕೆ ಸ್ಫೋಟವಾಯಿತು? ಹೊರಡೋ ದಿನ ಸಿಂಗ್ಪುರ್ ಹಾರ್ಬರ್ನಲ್ಲಿ ಪೊಲೀಸರ ಕಾವಲು ಬಲವಾಗಿತ್ತು. ಜಾನ್ ತಂದ್ಕೊಟ್ಟಿದ್ದಾನೆ. ಓಕೆ ಓಕೆ. ಜಾನ್, ನಾವಿಲ್ಲಿ ಬಂದಿರೋ ವಿಚಾರ ಯಾರಿಗೂ ತಿಳಿಯುತ್ತಾನೆ? ನಮ್ಮ ಗುಂಪಿನವ್ರನ್ನ ಬಿಟ್ಟು ಬೇರೆ ಯಾರು ತಿಳಿಯೋಕೆ ಸಾಧ್ಯವೇ ಇಲ್ಲ. ಗುಡ್ ಗುಡ್. ಮಿಸ್ಟರ್ ಹೇಮಂತ್, ನೀವೆಲ್ಲರೂ ಒಗ್ಗಟ್ಟಾಗಿದ್ದು ಈ ಕಾರ್ಯವನ್ನು ಸಾಧನೆ ಮಾಡಬೇಕು. ಮೇಲಾಗುವ ಒಂದು ವಿಷಯ, ನನ್ನ ತಮ್ಮ ಯಾವ ಕಾರಣಕ್ಕೂ ಪೊಲೀಸಿನವರ ಕೈಗೆ ಸಿಕ್ಕಾಕೊಳ್ಬಾರ್ದು, ಹಾಗೆ ನೀನು ನೋಡ್ಕೊಳ್ಬೇಕು. ಎಸ್ ಬಾಸ್. ಬಾಸ್, ಭದ್ರತೆ ಪಟ್ಟಿಗೆ ಎಲ್ಲಿದೆ ಅಂತ ನಿಮ್ಗೆ ಮಾತ್ರ ಗೊತ್ತು. ಅದನ್ನ ನೀವು ಪಡೆಯೋದ್ರಲ್ಲಿ ಇವರೆಲ್ಲ ನಿಮ್ಗೆ ಸಹಾಯ ಮಾಡ್ತಾರೆ. ಗುಡ್, ವೆರಿ ಗುಡ್. ಹೇಮಂತ್, ಜಾನ್ ಮತ್ತು ದುರ್ಗಾರಾಮ್ ಸರ್ವೇರ್ ಸ್ಟ್ರೀಟ್ ನಲ್ಲಿರೋ ಮನೆಯಲ್ಲೇ ಇರಿ. ಓಕೆ. ನೀವೆಲ್ಲ ರಾಜೇಂದ್ರ ನಗರದಲ್ಲಿರೋ ಮಹಡಿ ಮನೆಯಲ್ಲೇ ಇರಿ. ಓಕೆ. ಈ ನಗರದಲ್ಲಿ ನೀವು ಸಂಚಾರ ಮಾಡಬೇಕಾದ್ರೆ ಖಂಡಿತವಾಗಿ ಕನ್ನಡ ಕಲಿಯಲೇಬೇಕು. ಕನ್ನಡ? ಎಸ್. ಕನ್ನಡ ಕಲಿಯದವರಿಗೆ ಈ ಊರಿನಲ್ಲಿ ಯಾವ ಜನರ ಸಹಾಯ ಸಿಕ್ಕೋದಿಲ್ಲ. ನನಗೆ ಬರೋಷ್ಟು ಕನ್ನಡ ಸಾಕು. ಏನ್ ಜಾನ್, ಕನ್ನಡ ಬಂದಿಯಾ? ನಿಮ್ ತಂದೆ ಸಾಯುವಾಗ ನಿನ್ ಹತ್ರ ವಜ್ರದ ಪೆಟ್ಟಿಗೆ ಕೊಟ್ರಲ್ಲ, ಅದನ್ನ ತೆಗೆದುಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಗಂಗಾ, ಮೇಲ್ ಮೇಲ್ ಬಂದು ನನ್ನ ನೀರಿ ತಿಂಸೆ ಕೊಡೋದು ಸರಿಯಲ್ಲ. ಆ ಪೆಟ್ಟಿಗೆ ನನ್ನ ಹತ್ರ ಇಲ್ಲ. ನಿನ್ನ ಹತ್ರವೇ ಇದೆ. ನೀನ ಕೊಡ್ತೀಯಾ ಇಲ್ಲ ಕೊಂದು ತೆಗೆದುಕೊಂಡು ಹೋಗಲ್ಲ. ಚೆನ್ನಾಗಿದೆ ನಿನ್ ಬೆದರಿಕೆ. ಕೇಳ್ದಾಗ್ಲೆಲ್ಲ ನಿನ್ಗೆ ಹೆದ್ರಿ ಹಣ ಸಹಾಯ ಮಾಡಿದ್ದಕ್ಕೆ ಇದೇ ತಾನೆ ನೀ ತೋರಿಸ್ತಾ ಇರೋ ದರ್ಪ? ಕೂಗಾಡ್ಬೇಡ. ಆ ಪೆಟ್ಟಿಗೆ ಎಲ್ಲಿದೆ ಅಷ್ಟು ಹೇಳ. ಖಂಡಿತವಾಗಿಯೂ ನನ್ನ ಹತ್ರ ಇಲ್ಲ. ಮನೆಯದಾಗ ನಿನ್ಗೆ ಹೇಳೋದಿಷ್ಟೇ ಗಂಗಾರಾಮ್, ಬಾರ್ ಬಾರಿಗೆ ಬಂದು ಇದೇ ರೀತಿ ನನ್ನ ನಿಂಸೆ ಮಾಡಿದ್ದೆ ಆದ್ರೆ ನಿನ್ನನ್ನು ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕಾಗುತ್ತೆ. ಎಚ್ಚರ. ಏನು ಚಿಕ್ಕ ಯಜಮಾನ್ರು ದೊಡ್ಡ ಯಜಮಾನ್ರು ಹೋದ್ದಾರಿನಲ್ಲೇ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಹಾಗಿದ್ಮೇಲೆ ನಿಮ್ಮಿಷ್ಟ. ಗಂಗಾರಾಮ ಅದೇ ರೂಪದಲ್ಲಿ ನಿನಗೆ ದರ್ಶನ ಕೊಡ್ತಾನೆ. ಎಚ್ಚರ, ಬರ್ತೀನಿ. Thank you.
ಮಸರು ಅಂತ. ಏ ದಾಸಣ್ಣ ಬಾರೋ. ಏ ಶರ್ಮಣ್ಣ ಬಾರೋ. ಬಹಳ ಚೆನ್ನಾಗೈತಿ ಇನ್ ಸ್ವಲ್ಪ ಹಾಕೋಣ. ನನ್ ತಂಗಿ ಬಹಳ ಚೆನ್ನಾಗಿ ಚೆನ್ನಾಗೈತಣ. ನನ್ನ ತಂಗಿ ಹೂ ಮುಡ್ಕೊಳ್ತಾ ಇರೋದ್ ನೋಡು. ಚೆನ್ನಾಗ್ ಕಾಣ್ತಾವ್ ಕಾರಣ. ನಿನ್ ತಂಗಿಗೆ ಬೇಗ ಮದುವೆ ಮಾಡ್ಬಿಡ್ಬೇಕ ಕಾರಣ. ಗಂಡು ಹುಡುಕ್ತಾ ಇದ್ದೀನಿ ದಾಸಣ್ಣ. ಒಳ್ಳೆ ಗಂಡು ಸಿಕ್ಲಿ ಜಮ್ ಅಂತ ನನ್ ತಂಗಿ ಮದುವೆ ಮುಗಿಸಿ ಇರೋ ಎಸ್ಟೇಟ್ ನಲ್ಲಿ ಅದ್ಭೂರಿಯಿಂದ ಮೆರವಣಿಗೆ ಮಾಡ್ತೀನಿ. ನಮ್ಮನ್ ಮರ್ತ್ಬಿಟ್ಟೆ ಕಣ. ಎಲ್ಲಾದ್ರೂ ಉಂಟು ಅನ್ನೋ ನಿಮ್ಮನ್ ಮರೆಯೋದು. ಇದೇನು ಮದುವೆ ಮನೆ ಮಾಡ್ಕೊಂಡ್ಬಿಟ್ರು. ಮದುವೆ ವಿಷಯನಮ್ಮ ಮದುವೆ ಅಂದ್ರೆ ಎಷ್ಟು ನಾಚಿಕ್ ಕೊಟ್ಟ ನೋಡು ಶಂಕರಣ್ಣ. ಮದುವೆ ಇನ್ನಲ್ವಾ ಅದಕ್ಕೆ ನಾಚಿಕೆ. ಯಾಕ್ರು ಇನ್ನು ಕೂತಿದ್ರಿ ಹೇಳ್ರು ಹೇಳ್ರ ಮೇಲೆ ನೋಡು. ನಾಳೆ ಇಷ್ಟೊತ್ತಿಗೆ ಬಂದ ರಮೇಶ ಊಟ ಮಾಡಿದ ಆಯ್ತನು. ಓ ಕೆಲಸ ಮಾಡೋದು ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಗೆ ಬುದ್ಧಿ. ಎಲ್ಲಿ ನಿಮ್ಮ ಮನೆ? ನಮ್ಮ ಮನೆ ಅಲ್ಲಿ. ಹಾಗಾದ್ರೆ ಬಾ, ನನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಅಬ್ಬಬ್ಬು ಇಲ್ಲ ಬುದ್ಧಿ, ನೀವು ಹೋಗಿ ನಿಮ್ ಕಾರ್ನಲ್ಲಿ ನಾವು ಕೂತ್ಕೋಕೂಡ್ದು. ತಪ್ಪು ತಪ್ಪು, ನಾನು ನಡ್ಕೊಂಡೇ ಹೋಗ್ತೀನಿ. ಏ ಹುಡುಗಿ ನಿಲ್ಲೋ. ನಾನು ಈ ಎಸ್ಟೇಟ್ ಯಜಮಾನ, ನನ್ನ ಮಾತಿಗೆ ಬೆಲೆ ಕೊಡೋದಿಲ್ವೇ? ಇದೇನ್ ಬುದ್ಧಿ ಹಿಂಗ್ ಹೇಳ್ತೀರಿ? ನಿಮಗ್ ಬೆಲೆ ಕೊಡಲ್ವಾ? ನಿಮ್ ಎಸ್ಟೇಟ್ಗಾಗಿ ಪ್ರಾಣನೇ ಮುಡ್ಪಿಟ್ಟಿದ್ದೀವಿ. ಹಂಗಂದ ಮೇಲೆ ನಿನ್ ಪ್ರಾಣದ ಮೇಲೆ ನನಗೂ ಅಧಿಕಾರ ಇದೆ ಅಂದಾಗ ಆಯ್ತು. ಹಂಗಂದ್ರೆ ನನ್ನ ಕೈಲಿದೆ. ನನ್ನನ್ನು ಕೊಂದು ಬಿಡಣ್ಣ. ನಿನ್ನಂತವನ ತಂಗಿಯಾಗಿ ನಾನು ಹುಟ್ಟಬಾರ್ದಾಗಿತ್ತು. ನಮ್ಮನೆಗೆ ಕೆಟ್ಟ ಹೆಸರು ಬಂತು ನನ್ನಿಂದ. ಅಯ್ಯೋ ಯಾರಿಂದ ಏನಾಯ್ತು ಹೇಳಮ್ಮ? ಶಶಿ ಹೇಳಮ್ಮ. ಅಣ್ಣ ನಿಮ್ಮ ಯಜಮಾನ ನನ್ನ ಬಾಳನ್ನ ಹಾಳು ಮಾಡಿಬಿಟ್ಟ. ಯಜಮಾನ ಯಜಮಾನ ಶಶಿ ಅವನ್ನ ಅವನ್ನ ಅರ್ಪಣೆ ಮಾಡ್ತೀನಮ್ಮ. Thank you.
ಅಲ್ಲಿ ಕಳಿಸ್ಕೊಡ್ತಾನೆ. ರೈಟ್. ಹಾಗಿದ್ಮೇಲೆ ಕೊಲೆ ನಡೆಯುವ ಕಾರಣವೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್, ನನ್ನ ತಮ್ಮ ಯಾರಿಗೂ ವಂಚನೆ ಮಾಡೋ ಬುದ್ಧಿಯವನೇ ಅಲ್ಲ. ತನಗಿರೋ ಆಸ್ತಿಯಿಂದ ಸ್ವಲ್ಪ ಗರ್ವವಾಗಿ ನಡ್ಕೊಳ್ತಾ ಇದ್ದ ಅಷ್ಟೆ. ಐ ಸಿ. ನಿಮ್ಮ ತಮ್ಮ ಹಠವಾದಿ ಆಗಿದ್ರಿಂದ ಆತನ ಮೇಲೆ ದ್ವೇಷ ಸಾಧಿಸೋದಕ್ಕೋಸ್ಕರ ಯಾರಾದರೂ ಪ್ರಯತ್ನ ಮಾಡಿದ್ದುಂಟೇನು? ಇಲ್ಲ ಸರ್, ಅವನ ಮನೆಯಲ್ಲೇ ಬಹಳ ರಿಸರ್ವ್ ಆಗಿ ನಡ್ಕೋತಾ ಇದ್ದ, ಯಾರಲ್ಲಿ ಹೆಚ್ಚು ಮಾತಾಡುವಂಥನೇ ಅಲ್ಲ. ಇನ್ನು ಎಸ್ಟೇಟ್ ವಿಚಾರ ನನಗೆ ಹೆಚ್ಚಿಗೆ ತಿಳಿದೇ ಇದ್ರು ಅಲ್ಲೂ ಅವನು ಯಾರಲ್ಲೂ ದ್ವೇಷ ಕಟ್ಕೊಂಡಿಲ್ಲ. ಆ ಎಸ್ಟೇಟಿನ ಮ್ಯಾನೇಜ್ಮೆಂಟ್ ಎಲ್ಲ ಅವ್ರದೇ ಆಗಿತ್ತು ತಾನೇ? ಇಲ್ಲ ಸರ್, ಮ್ಯಾನೇಜ್ಮೆಂಟ್ ಎಲ್ಲ ಈ ಶಾಂತಣ್ಣ ಮೇಲ್ವಿಚಾರಣೆಲೆ ನಡೀತಿತ್ತು. ಅದ್ರ ಆದಾಯ ನಷ್ಟ ಇಲ್ಲ, ಇವ್ರು ಹೇಳಿದಾಗೇನೆ ನನ್ನ ತಮ್ಮ ಕೂಡ ಇವ್ರನ್ನೇ ಪೂರ್ತಿ ನಂಬಿದ್ದ. ಮಿಸ್ಟರ್ ಶಾಂತಣ್ಣ, ಈ ಕೊಲೆ ವಿಚಾರದಲ್ಲಿ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇರಬಹುದೇ? ಕೊಲೆ ಮಾಡುವಂತಹ ವ್ಯಕ್ತಿ ನಮ್ಮ ಎಸ್ಟೇಟ್ನಲ್ಲಿ ಯಾರೂ ಇಲ್ಲ ಸರ್. ರಮೇಶನಿಗೂ ನಮ್ಮ ಯಜಮಾನರಿಗೂ ಸ್ವಲ್ಪ ಮಾತುಕತೆ ನಡೆದಿತ್ತು ಸರ್. ಆ ರಮೇಶ ಅನ್ನೋನು ಈಗಲೂ ಎಸ್ಟೇಟ್ನಲ್ಲಿ ಇದಾನೆ? ಇದ್ದಾನೆ ಸರ್. ಅವನ ಕಡೆಯಲ್ಲಿ ಒಂದಿಬ್ಬರು ರೌಡಿಗಳು ಸೇರ್ಕೊಂಡು ಸದಾ ಅವ್ರ ಜೊತೆ ಒಳಗೆ ಮೀಟಿಂಗ್ ಮಾಡ್ತಾನೆ ಇರ್ತಾನೆ. ಶಾಂತಣ್ಣ, ನೀವಿನ್ನು ಹೊರಡಿ, ನಾಳೆ ಸಾಯಂಕಾಲ ಹೇಳಿ ಕಳಿಸ್ತೀವಿ, ಮತ್ತೆ ಬರಬೇಕಾಗುತ್ತೆ. ಸರಿ ಸರ್, ಬರ್ತೇನೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸರ್, ನಾನು ಇನ್ನು ಬರಲೆ. ಸ್ವಲ್ಪ ಕೂತ್ಕೊಳ್ಳಿ ಸರ್. ಇಷ್ಟಲ್ಲ, ನಿಮ್ಮ ತಮ್ಮನ ಹೆಸರಿಗೆ ಆಸ್ತಿ ಭಾಗ ಮಾಡುವಾಗ ನೀವು ಜೊತೆಲಿದ್ರ? ನಾನು ಈ ಸಿಟಿಲಿರೋ ಮನೆಗಳನ್ನ ನನ್ನ ತಮ್ಮ ತನ್ನ ಎಸ್ಟೇಟ್ನ ಭಾಗ ಮಾಡ್ಕೊಳ್ಬೇಕು ಅಂತ ನಮ್ಮ ತಂದೆ ತಾಯಿ ಹಿಂದಿನ ದಿನ ವಿಲ್ ಬರೆದಿತ್ತು. ವಿಲ್? ಆಮೇಲೆ ನಾನು ಬಾಂಬೆಯಿಂದ ಹಿಂತಿರುಗಿ ಬರೆದ್ರೊಳಗೆ ನಮ್ಮ ತಂದೆಯವ್ರ ಸಂಸ್ಕಾರ ನಡೆದಿತ್ತು. ಹಾಗಾದ್ರೆ ನಿಮ್ಮ ತಂದೆಯವರು ಹೇಗೆ ಸತ್ರು ಅಂತ ನಿಮಗೆ ಗೊತ್ತಿಲ್ಲ? ಹೇಗೆ ಸತ್ರು ಅಂತ ನನಗೆ ಅರ್ಥವಾಗಿಲ್ಲ. ಮಿಸ್ಟರ್ ಶಂಕರ್ ರಾವ್, ನಿಮ್ಮ ತಮ್ಮನ ಹಾಗೆ ನಿಮ್ಮ ತಂದೆಯನ್ನು ಯಾರೋ ಎಸ್ಟೇಟ್ನಲ್ಲಿ ಕೊಲೆ ಮಾಡಿ ಹೂತಿಟ್ಟಿದ್ರು ಅಂತ ನಮ್ಮ ಪೊಲೀಸ್ ಪ್ರಕರಣದಲ್ಲಿ. ನಮ್ಮ ತಂದೆಯವ್ರ ಕೊಲೆನೇ. ಇದಕ್ಕೇನು ಹೇಳ್ತೀರಾ? ನಮ್ಮ ತಂದೆಯವ್ರ ಕೂಡ ಕೊಲೆ ಆಗಿದ್ರೆ ಈ ರಹಸ್ಯ ನನ್ನ ತಮ್ಮ ನನಗೆ ತಿಳಿಸಿಲ್ಲ ಸರ್. ನನಗೇನು ಅಂತ ಅರ್ಥವಾಗ್ತಿಲ್ಲ ಸರ್. ಇದು ನಿಜ ತಾನೇ? ಹೌದು ಸರ್, ನಾನು ಏನು ಹೇಳಬೇಕು ಅಂತ ಇದ್ದೀನೋ ಅದನ್ನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಸರ್. ನನ್ನ ತಮ್ಮ ತನ್ನ ಜೀವನದಲ್ಲಿ ಯಾವುದೋ ರಹಸ್ಯವನ್ನು ನನಗೆ ತಿಳಿದಾಗ ಮುಚ್ಚಿಟ್ಟಿರ್ಬೋದು ಅಂತ ನನಗೆ ಸಂದೇಹವಾಗಿದೆ. ದಟ್ಸ್ ಆಲ್. ದಟ್ಸ್ ಆಲ್ ರೈಟ್. ಮಿಸ್ಟರ್ ಶಂಕರ್ ರಾವ್, ನೀವಿನ್ನು ಹೋಗ್ಬೋದು. ಮತ್ತೆ ಹೇಳ್ಕಳಿಸ್ತೀವಿ, ಆಗ ಬರಬೇಕು. ರೈಟ್. ಅಯ್ಯೋ, ಏನ್ರಿ ಇದು? ನೇಣಾಕೊಂಡು ಕೂತಿದ್ದೀರಲ್ಲ, ಎಲ್ಲಿ ಹೊರಟಿದ್ದೀರೀಗ? ನಿನ್ನ ಬಾಯಿಗಟ್ಟು ಸಾಸಿವೆ ಕಾಲ ಹಾಕ. ನನಗೆ ಸಿಕ್ಕೋದು ವರ್ಷಕ್ಕೆ ಒಂದೋ ಎರಡೋ ಪತ್ತೆ ಕೇಸು. ಇಂಥದ್ದು ನೀವು ದೊಡ್ಡ ಕೆಲ್ಸಕ್ಕೆ ನಾನು ಅನುಮಾನಿಸ್ಕೊಂಡೆ ಹೊರಟಿದ್ದೀನಿ. ಹೊಸದು ದಾಟೋಕಿಲ್ಲ, ಆಗಲಿ ಎಲ್ಲಿ ಹೊರಟಿದ್ದೀನಿ ಅಂತ ಆಕ್ಷೇಪ ನಾಡ್ಕೆಲ್ಲೇ. ಶರಾವತಿ, ಈ ಜಗ್ಗು ಸಾಹಸ. ನಿಮ್ ಸಾಹಸಕ್ಕೆಷ್ಟು ಬೆಂಕಿ ಹಾಕ? ಸಾಹಸಕ್ಕೂ ಧೈರ್ಯ ಬೇಕು. ಬೀದಿಲ್ ಬೊಗಳೋ ನಾಯಕಂಡ್ರೆ ಹೆದರೋ ನೀವು? ಪತ್ತೆದಾರನ ಸಹಾಯ ಮಾಡ್ತಿದ್ದು ಬೊಗಳ್ತಾ ಇದ್ದೀರಲ್ಲ, ಈ ಗುದ್ದಿ ಪದಾರ್ಥದ ಸಹಾಯದಿಂದ ಇದು ಸಾಧ್ಯವೇ ಅಂತ? ಈ ಗುಜರಿ ಪದಾರ್ಥಗಳೇ ಗಸ್ಟ್ ಚೀಪ್. ನೀವು ಪತ್ತೆದಾರನ ಸಹಾಯ ಮಾಡ್ತೀನಿ ಅಂತ ಯಾವಾಗಾದ್ರೂ ತಿಳಿಲಿ, ಮೊದಲು ನಿಮ್ ತಲೆ ಬಡಿತಾನೆ. ತೂನಿನ ಬಾಯಿಗಷ್ಟು ಸಾಸಿವೆ ಕಾಳು ಹಾಕ. ಅಲ್ಲೇ ಗಂಡನ್ ಒಳ್ಳೇದಾಗ್ಲಿ ಅಂತ ಹಾರೈಸೋದ್ ಬಿಟ್ಟು ಶಾಪ ಹಾಕ್ತಾ ಇದೆಯಲ್ಲ ಶರಾವತಿ. ನಿಮ್ ಜಾತಕ ಇರೋದೇ ಹೀಗೆ, ಇದ್ದಾಗ ಹೇಳಿದ್ರೆ ಎದ್ಬದ್ ಬೆನ್ಗೋದ್ರಂತೆ ಯಾರೋ. ನೋಡಿ, ನೀವು ಕೊಲೆ ಪಾತ್ರನ ಹುಡ್ಕೊಂಡು ತಿರುಗ್ತಾ ಇದ್ರೆ ನಾನು ಯಾವ್ದಾದ್ರು ಆಶ್ರಮದಲ್ಲಿ ಸನ್ಯಾಸ ತಗೊಂಡ್ಬಿಡ್ತೀನಿ. ನಾನು ಅಂದ್ಕೊಂಡೆ, ಅವತ್ತೇ ಅಂದ್ಕೊಂಡೆ, ಯಾವತ್ತೋ ಒಂದ್ ದಿವಸ ನೀನ್ ಆಶ್ರಮ ಕಟ್ಕೊಳ್ಳೋಳೆ ಅಂತ. ನಿಮ್ಗೆ ಯಾಕ್ರಿ ಪತ್ತೆದಾರಿ ಹುಚ್ಚು? ಯಾವ್ದಾದ್ರು ಫ್ಯಾಕ್ಟ್ರಿ ಸೇರ್ಕೊಂಡು ಕೈ ತುಂಬಾ ಸಂಬಳ ತಗೊಂಡು ನಾನ್ ಹೇಳದ ಕೇಳ್ಕೊಂಡು ಸಂತೋಷವಾಗಿರೋದ್ ಬಿಟ್ಬಿಟ್ಟು ತಲೆ ಹೊಕ್ಕು ನಾಯಿ ತಿರುದ ಬೀದಿಲ್ಲೆಲ್ಲ ತಿರ್ಕೊಂಡು ಪಾಡಾಡ್ತೀರಲ್ರಿ. ಮನೆ ಹಾಳಾಗ. ಶರಾವತಿ, ಒಳಗೋಗಪ್ಪ, ಅವನ್ ಮೊದ್ಲೇ ರಾಹು, ಅವನ ದೃಷ್ಟಿ ನಿನ್ ಮೇಲೆ ಬೀಳೋದು ಒಳ್ಳೇದಲ್ಲ. ಒಳಗೋಗಪ್ಪ, ಒಳಗೋ. ಟೈಮು ಅಂದ್ರೆ ಟೈಮು, ನಾಷ್ಟ ಮಾಡ್ಕೊಂಡು ನಾನೇ ಹೋಗಿ ಅವನ್ ನೋಡೋಣ ಅಂದ್ರೆ ಅವನೇ ಬಂದು ಜೊತೆ ಸೇರ್ತಾ ಇದ್ದಾನಲ್ಲ ನನಗ್ ನಾಷ್ಟ ಮಾಡೋಕೆ. ಗುಡ್ ಮಾರ್ನಿಂಗ್ ಗುರು. ಗುಡ್ ಮಾರ್ನಿಂಗ್ ಅಪ್ಪ, ಗುಡ್ ಮಾರ್ನಿಂಗು. ನಾನ್ ಮೊದಲೇ ಅಂದುಕೊಂಡೆ ನನ್ನ ನಾಷ್ಟ ಟೈಮಿಗೆ ಸರಿಯಾಗಿ ಬಂದು ಸೆಲ್ಯೂಟ್ ಹೊಡಿತೀಯ ಅಂತ. ನಾವಿಬ್ರು ಒಟ್ಟಿಗೆ ನಾಷ್ಟ ಮಾಡ್ಕೊಂಡು ಹೋಗ್ಬೋಣ ಅಂತ ನನ್ನ ಐಡಿಯಾ. ಆದ್ರೆ ನನ್ನ ಹೆಂಡತಿ ಬೇರೆ ಮನೆ ತೊಳಿತಾ ಇದ್ಲು, ನಾಷ್ಟ ಮಾಡೋ ನಿಧಾನ ಆಯ್ತು, ಅದಕ್ಕೋಸ್ಕರ ಬಂದೆ. ಕೂತ್ಕೊಂಡ್ಯಾ? ಬರ್ಬೇಕು.
ಮಾಡ್ದೆ ಮತ್ತೆ ಬಿಟ್ಟಿ ನಾಷ್ಟ ಮಾಡಿ ಮಾಡಿ ಒಳ್ಳೆ ಜನಗಳನ್ನೆಲ್ಲ ಮುಳುಗಿಸ್ಬಿಟ್ಟ. ಅಲ್ಲಿ ಹೆಂಡತಿ ಮನೆ ತೊಳೆಯುತ್ತಿದ್ಲು ಅಂತ ಇಲ್ಲಿ ನಮ್ಮನೆ ತೊಳೆಗೆ ಬಂದ್ಬಿಟ್ಟ. ಊರಿಗೆಲ್ಲ ಬರೋ ಬರಗಾಲ ನಿನಗ್ ಬರೋದಿಲ್ವೇ? ಲೇ ಶರಾವತಿ, ಅವನ್ನ ನಷ್ಟೆಂಟು ಕಣೆ, ಬೈಬೇಡ ಕಣೆ. ನೋಡು ಅವನ್ ಹೆಂಗಸರ ಕೈಲಿ ಬೈಸ್ಕೊಂಡು ಜ್ವರ ಬಂದ್ಬಿಡುತ್ತೆ ಕಣೆ. ಬರ್ಲಿ ಬರ್ಲಿ, ನಿಮ್ ದಾರಿ ತಪ್ಪಿಸ ಇವನ್ಗೆ ಜ್ವರ ಏನು ಹೊಟ್ಟೆ ನೋವು ಬರ್ಬೇಕು. ಗುರು ಈಗ ರಾಮಕಾಲ ಬಂದಿದೆ, ನಾಟ್ಯ ಮಾಡ್ಕೊಂಡು ನೀನ್ ಹೋಯ್ತು ಅಂತ ನನ್ ತಲೆ ಓಡಲ್ಲಪ್ಪ. ಕೂತ್ಕೊಳು, ಇವತ್ತಿನ ಪೇಪರ್ ನೋಡ್ದು ಇನ್ನು ಹೊಸ ಕೇಸು, ಅದ್ರ ಚೆಕ್ಕಿಂಗ್ ಈಗ ಎಕ್ಸ್ಟೆನ್ಷನ್ ಕಡೆ ಹೋಗ್ಬೇಕಪ್ಪ. ಶರಾವತಿ ನೋಡು, ನಿನಗೆ ತಾಪತ್ರಯ ಜಾಸ್ತಿ, ಅದಕ್ಕೆ ಮನೆಗೆ ಬಂದವನ್ನೆಲ್ಲ ಬೈತಾ ಇರ್ತೀಯ. ನೀನ್ ಒಳಗೆ ಹೋಗಪ್ಪ, ಒಳಗೆ ಹೋಗು ಹೋಗು. ಅವಳು ಬೈದ್ಲು ಅಂತ ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಇದೆಲ್ಲ ನಮ್ ಮನೆ ಮಾಮೂಲು, ಒಂಥರ ಒಳ್ಳೆವಳೆ, ಸ್ವಲ್ಪ ಮೆಂಟಲ್ ವರೀಸು. ಮೋಹನ್ ರಾಯ್ ಬರ್ತಾ ಇದಾರೆ. ಹೌದಾ, ಬರ್ಲಿ ಕುತ್ಕೊಳ್ಳಕ್ಕು ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಇವತ್ತಿನ ಸುದ್ದಿನ ಪೇಪರ್ನಲ್ಲೆಲ್ಲ ಓದ್ದೆ ಸರ್. ಹೌದಾ? ನೋಡು ಜಗ್ಗು, ಆ ಕೇಸಿನ ಬಗ್ಗೆ ಕೆಲವು ವಿವರಗಳನ್ನು ಸಂಗ್ರಹಿಸಬೇಕಾಗಿದೆ. ವಿಭೂ ಎಸ್ಟೇಟ್ ನಲ್ಲಿರೋ ಯಾವ್ದೋ ಒಂದ್ ಮನೆಯಲ್ಲಿ ಈ ಕೊಲೆ ಮಾಡಿದ ವ್ಯಕ್ತಿ ಅಡಕೊಂಡಿದ್ದಾನೆ ಅಂತ ವಿಷಯ ಈ ಡೈರಿಯಿಂದ ಗೊತ್ತಾಯ್ತು. ಏನ್ ಮಾಡ್ಬೇಕು ಸರ್ ಅದಕ್ಕೆ? ಇದ್ರ ಬಗ್ಗೆ ನೀನು ನಿನ್ ಸ್ನೇಹಿತರು ಬಹಳ ಹುಷಾರ ಪತ್ತೆ ಹಚ್ಬೇಕು ನೋಡು. ಸರ್, ನಿಮ್ಮ ಡೈರಿಯಲ್ಲಿರೋ ಡೀಟೇಲ್ ಇನ್ನ ಸ್ವಲ್ಪ ಹೇಳ್ಬಿಟ್ರೆ ಪ್ರತಿ ಮನೇನು ಜಪ್ತಿ ಮಾಡಾಕ್ಬಿಡ್ತೀನಿ ಸರ್. ತಗೋ. ಇನ್ನೂ ಡೀಟೇಲ್ಸ್ ಬೇಕಾದ್ರೆ ಸಾಯಂಕಾಲ ಮನೆಗೆ ಬಾ, ಹೇಳ್ತೀನಿ. ಸಾಕು ಸರ್. ಸರ್ ನನಗೇನು ಸರ್ ಹಸ್ತ ಸಿಕ್ಕಿದ್ರೆ ಸಾಕು ಸರ್, ಬೆರಳು ನುಂಗ್ತೀನಿ. ಬೆರಳು ಸಿಕ್ಕಿದ್ರೆ ಸಾಕು ಸರ್, ಹಸ್ತ ನುಂಗ್ತೀನಿ. ಹಾಗಿರ್ಬೇಕು ನೋಡು. ನೋಡು ಜಗ್ಗು, ಈ ರೀತಿ ಸೂಟ್ ಕೇಸ್ ಎಲ್ಲಿ ಕಾಣುತ್ತೋ ಅಲ್ಲೇ ಪತ್ತೆ ಕಾರ್ಯ ನಡಿಬೇಕು ನೋಡು. ಇದರಲ್ಲೇ ಇರೋದು ಗುಟ್ಟು. ಹೌದೆ ಸರ್. ಆಲ್ ರೈಟ್, ಇರ್ಲಿ ಸರ್, ನೋಡ್ಕೋತೀನಿ. ನೋಡ್ಕೋತೀಯಾ? ನಾನು ಬರ್ಲ. ಗುಡ್ ಬೈ. ಹೇಮಂತ್, ಇನ್ನಾದ್ರೂ ನಮ್ಮ ಅಣ್ಣನ ಮನೆ ಕೊಟ್ಟು ಕಳಿಸ್ಬಿಡು. ಅದು ಮಾತ್ರ ಅಷ್ಟು ಸುಲಭವಲ್ಲ. ಒಮ್ಮೆ ನಮ್ಮ ಗುಂಪಿಗೆ ಸೇರಿದ ಮೇಲೆ ಆಯ್ತು, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭವಲ್ಲ. ನಿಮ್ಮಣ್ಣ ಅಲ್ಲಿ ಸಿಕ್ಕೋಗಿದ್ದಾರಲ್ಲ. ನಿಮ್ಮ ಸಂಪಾದನೆ ಪಾಪದ ಸಂಪಾದನೆ, ನನಗದು ಇಷ್ಟವಿಲ್ಲ. ನೀವು ಒಳ್ಳೆ ಮಾರ್ಗಕ್ಕೆ ಬರಲೇಬೇಕು. ನಮ್ಮ ಮಾರ್ಗ ಸರಿಯಾಗಿಯೇ ಇದೆ. ಹಾಗಾದ್ರೆ ಇದು ನಿಮ್ಮ ಕಡೆಯ ನಿರ್ಧಾರವೋ? ಹೌದು. ರಾಜು ಬಾಯ್ಲಿ. ಏನಕ್ಕ? ಬಾ ರಾಜು, ಬಾರೋ. ನೀನ್ ಎಲ್ಲಿಗೆಲ್ಲ ಬರ್ಕೊಡ್ದು, ನಡಿ ನನ್ ಜೊತೆ. ಇದರಲ್ಲಿ ಇವ್ರ ಹೆಸರುಗಳೆಲ್ಲ ಇದೆ. ಇದು ಎಸ್ ಅಲ್ರ ನಿನ್ನ ಹೆಸರು? ದಾಸಪ್ಪ ಸರ್. ನೀನು ರಮೇಶನ್ ಎಷ್ಟು ದಿವಸ ಹಿಂದೆ ನೋಡಿದ್ದೆ? ನಾನು ನಾಲ್ಕೈದು ದಿವಸ ನೋಡ್ಲೇ ಇಲ್ಲ ಸರ್. ನೀನು ಎಷ್ಟು ದಿವಸ ಹಿಂದೆ ನೋಡಿದ್ದೆ ಆತನ? ಓ ಶುಕ್ರವಾರ ನೋಡಿದ್ದೆ ಸರ್, ಅಲ್ಲಿಂದ ಈಚೆಗೆ ನೋಡ್ಲಿಲ್ಲ ಸರ್. ಅವನ ವಿಷಯ ನಿನಗೇನಾದ್ರೂ ಗೊತ್ತೇನೆಯ? ಅವನ್ ತಂಗಿ ನೀ ಕೊಲೆಯಾದ ಯಜಮಾನ ಮಾನಭಂಗ ಮಾಡಿದ್ದಕ್ಕೆ ಅವನಿಗೆ ಬೇಸರ ಬಂದು ಕೆಲಸ ಬಿಟ್ಟು ಹೊರಟೆ ಹೋದ ಸರ್. ಸರ್ ಇವರೆಲ್ಲ ಹೇಳೋದು ಸುಳ್ಳು. ಇವರೆಲ್ಲ ರಮೇಶನ್ ಬೆಂಬಲ ನಿಂತು ಈ ಕೊಲೆ ಮಾಡಿದಾರಂತ ನಾನು ಧಾರಾಳವಾಗಿ ಹೇಳಬಲ್ಲ ಸರ್. ನಿಮ್ಮ ಹೆಸರು? ರಾಜಪ್ಪ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 8 ವರ್ಷದಿಂದ. ಯಜಮಾನ ತುಂಬಾ ಬೇಕಾದ ಸರ್, ನಮ್ಗಳಿಗೆಲ್ಲ ಮೇಸ್ತಿ. ರಾಜಪ್ಪ ಸ್ವಲ್ಪ ಬನ್ನಿ. ಈ ರಾಜಪ್ಪ ಹೇಳೋದೆಲ್ಲ ನಿಜ ಏನ್ರಯ್ಯ? ಅದೇನ್ ಸರ್, ನಮ್ಗೆ ಗೊತ್ತಿಲ್ಲ ಸರ್.
ಅದಕ್ಕೆ ನಮ್ಗೆ ಏನ್ ಸಂಬಂಧ ಇದೆ ಸರ್? ಏನ್ ಕಳ್ಳರ ವಿಚಾರಿಸಂಗ್ ವಿಚಾರಿಸ್ತಿರಲ್ಲ. ಓಹ್, ಈಗ ಮಾತನಾಡ್ತಾ ಇದ್ದೀರಾ? ಮಾತಾಡ್ದ ಇನ್ನೇನ್ ಸರ್, ಅವ್ರು ಹೇಳಿದ್ರು ಅಂತ ನಮ್ಮನ್ನ ಕೇಳೋದ? ಎಂಟು ವರ್ಷದ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಯಾರು ಈ ತರ ತಪ್ಪಿಸ್ಲಿಲ್ಲ? ಇವ್ರಿಬ್ರೇ ಸರ್ ಆ ಕೊಲೆ ನಡೆಸಿರೋದು. ಆ ರಮೇಶ್ ನಿಮ್ ಬೆಂಬಲ ಕೊಟ್ಟವ್ರು ಇಬ್ರೇ ಸರ್. ನೀವಿಬ್ರು ನಮ್ ಜೊತೆಲಿ ಬನ್ನಿ. 124 ನೀವು ಬರ್ಬೇಕಾಗ. ಆಗ್ಬೋದು ಸರ್.
ಅರ್ಥ? ಕೊಲೆಯಾದ ವ್ಯಕ್ತಿ ಹಣವಂತ, ಇವನು ಹೇಳಿಕೆ ನೀಡೋದಕ್ಕೆ ಮೊದಲೇ ಇವ್ರ ತಮ್ಮ ಕೊಲೆ ಆದ, ಇವ್ರ ತಂದೆನೂ ಯಾರೋ ಕೊಲೆ ಪಾತ್ರ ಕೊಲೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಇವ್ರ ಮನೆ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ವಾಟ್ ಈಸ್ ಯುವರ್ ಒಪಿನಿಯನ್? ಮಿಸ್ಟರ್ ಮೋಹನ್, ಶವ ಪರೀಕ್ಷೆ ಮಾಡಿದಾಗ ಅದಕ್ಕೆ ವಿಷ ಪ್ರಾಶನವಾಗಿದೆ ಅಂತ ಗೊತ್ತಾಯ್ತು. ಕೊಲೆಯಾದ ವ್ಯಕ್ತಿಯೇ ವಿಷ ಕುಡಿದು ಹೇಗೆ ಸತ್ತಿರಬಾರ್ದು? ಇಟ್ ಈಸ್ ಇಂಪಾಸಿಬಲ್. ಹಾಗಾದ್ರೆ ದೇಹದ ಯಾವ ಭಾಗದಲ್ಲಿ ಆದರೂ ಒಂದು ಸಣ್ಣ ಗುರುತು ಇಲ್ಲ. ವ್ಯಕ್ತಿನೇ ವಿಷ ಕುಡಿದು ಪ್ರಾಣ ಬಿಟ್ಟಿದ್ದಾನೆ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು. ಒಂದ್ ವೇಳೆ ಹಾಗೇನಾದ್ರೂ ಇದ್ರೆ ತನ್ನ ತಮ್ಮ ಯಾವ ರೀತಿ ಯಾವ ಸ್ಥಳದಲ್ಲಿ ಹೇಗ್ ಮಲಗಿದ್ನೋ ಅದೇ ಜಾಗದಲ್ಲಿ ಬಂದು ಇವನು ಮಲ್ಕೊಂಡು ಪ್ರಾಣ ಬಿಡೋದಕ್ಕೆ ಸಾಧ್ಯನೇ? ಅಲ್ಲ, ವಿಷ ಕುಡಿದ ವ್ಯಕ್ತಿಗೆ ಅಷ್ಟೊಂದು ಪ್ರಜ್ಞೆ ಇರುತ್ತೆ. ಮನೆಯಲ್ಲೇ ಯಾರಾದರೂ ವಿಷ ಕೊಟ್ಟು ಕೊಂದು ಆ ತಮ್ಮನ ಪಕ್ಕದಲ್ಲಿ ಹೇಗೆ ಮಲಗಿಸಿರಬಾರದು? ದಟ್ಸ್ ಆಲ್ಸೋ ನಾಟ್ ಪಾಸಿಬಲ್. ಓಕೆ ನಿಟ್ಟಿ, ಒಂದ್ ವೇಳೆ ಹಾಗೆ ಹಾಗಿದ್ರು ದೇಹನ ಮನೆ ಒಳಭಾಗದಿಂದ ಹೊರಭಾಗಕ್ಕೆ ತರಬೇಕಾಗಿತ್ತು. ಇಲ್ಲಿ ಹಾಗಾಗಿಲ್ಲ, ದೇಹ ಹೊರಭಾಗದಿಂದ ಕಾರ್ನಲ್ಲಿ ತಂದು ಗೇಟ್ನಲ್ಲಿ ಮಲಗಿಸಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಪೂರ್ವ ಸಿದ್ಧತೆ ಇಟ್ಕೊಂಡೇ ಕೆಲಸ ಮಾಡಿದ್ದಾರೆ. ಮಿಸ್ಟರ್ ಮೋಹನ್, ಅದಕ್ಕೆ ಬೇಕಾದ ಆಧಾರಗಳಂತಾನೆ ಇವಾಗ ನೀವು ಪತ್ತೆ ಹಚ್ಚಬೇಕಾಗ್ತದೆ. ಪ್ರಯತ್ನ ಮಾಡ್ತಾ ಇದ್ದೀನಿ. ಒಬ್ನೆ ಅಥವಾ ಇನ್ನು ಇದಾರಿಗೆ ಈ ಬೆರಳು ಗುರುತು ಕಾಗದ ಮೇಲೆ ಬರೋದಕ್ಕೆ ಕಾರಣ ಏನು? ಇದೇ ನನ್ನ ಇನ್ವೆಸ್ಟಿಗೇಷನ್. ಬೆರಳುಗಳು ಸಿಕ್ಕಿದರೆ ಕೊಲೆ ಪಾತಕ ತಾನೇ ಸಿಗ್ತಾನೆ. ಈ ಬೆರಳು ಗುರುತು ಕೊಲೆ ಮಾಡಿರೋ ವ್ಯಕ್ತಿ ಇದೆ ಅಥವಾ ಕೊಲೆಯಾದ ವ್ಯಕ್ತಿ ಇದೆ, ಇದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಓಕೆ, ಕಮಾನ್. ಕೊಲೆ ಪಾತ್ರದೇ ಕೆಲಸ. ದಟ್ಸ್ ಆಲ್ ರೈಟ್. ಸೆಲ್ ಐ ಟೇಕ್ ಲೀವ್ ಆಫ್ ಯು ಡಾಕ್ಟರ್. ಗುಡ್ ಬೈ. ಪತ್ತೆದಾರಿ ಬಹಳ ಬುದ್ಧಿವಂತ. ವೆರಿ ಅವಧಾನಿ, ಮಿಸ್ಟರ್ ಅವಧಾನಿ, ಅರ್ಜೆಂಟ್ ಬಂದ್ವಿ. ಯಾಕ್ರಿ ಹಿಗತ್ಕೊಳ್ತೀರಿ? ಏನಾಯ್ತು ನಿಮ್ಗೆ? ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಐತೆ, ಕಮ್ ಆನ್, ಲೆಟ್ ಅಸ್ ಗೋ. ಹೊಸ ಕೇಸೋ ಇಲ್ಲ ಹಳೆ ಕೇಸ್ಗೆ ಹೊಸ ಹುಡುಕಾಟುವ? ನೀವು ಮರ್ಡರ್, ಹೊಸ ಕೇಸು. ಮೋಹನ್ ರಾಯರು ಕೆಲವು ಕಾಗದ ಪತ್ರಗಳನ್ನ ನನ್ನ ಹತ್ರ ಕೊಟ್ಟಿದ್ದಾರೆ. ಶಾಲ ಶೋಧು ಸ್ವಲ್ಪ ನೀಲಿ. ಇವೆಲ್ಲ ನಿಂತು ಮಾತಾಡಬಾರ್ದು, ಇವೆಲ್ಲ ಸೀಕ್ರೆಟ್ ಆಗಿರ್ಬೇಕು. ಟಾಕಿಂಗ್ಸ್ ಕರೆಕ್ಟ್ ತಾನೆ? ಕರೆಕ್ಟ್. ಓ ಕರೆಕ್ಟ್. ನನ್ ಕೆಲಸ ಏನು ಅಂತ ಹೇಳಿಬಿಟ್ರೆ ನನ್ನ ಹೆಂಡತಿಗೆ ಹೇಳಿ ರಜಾ ತೆಗೆದುಕೊಂಡು ಬಂದ್ಬಿಟ್ಟೆ. ಹೇಳಿ ಅವಧಾನಿ, ನಿನ್ ಹೆಂಡತಿಗೆ ನಾನು ಇಂಥ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ರೆ ಸಾಕು, ಊರ್ನಲ್ಲಿರೋ ಹೆಂಗಸರಿಗೆಲ್ಲ ಕಾರಣ ಬಡದು ತಿಳಿಸಿಬಿಡ್ತಾಳೆ ನಿನ್ ವೈಫು. ದಯಮಾಡಿ ಕೈ ಮುಗಿತೀನಿ, ನಿನ್ನ ಹೆಂಡತಿಗೆ ಮಾತ್ರ ಈ ವಿಷಯ ತಿಳಿಸ್ಬೇಡ. ಅಂಡರ್ಸ್ಟ್ಯಾಂಡ್? ವೆರಿ ಇಂಪಾರ್ಟೆಂಟ್. ಆದ್ರೆ ನಿನ್ ಹೆಂಡತಿಗೆ ವಿಷಯ ತಿಳಿಸ್ಬೇಡ, ನನ್ ಹೆಂಡತಿಗಿಂತ ನಿನ್ ಹೆಂಡತಿ ವೆರಿ ಫಾಸ್ಟ್ ಗ್ಯಾಸ್. ವಾಟ್ ಈಸ್? ಅವಧಾನಿ, ಯು ಡೋಂಟ್ ಮರಿ ವಾಟ್ ಐ ನೋ ವೆರಿ ವೆಲ್ ವಾಟ್ ಮೈ ವೈಫ್. ನಿನ್ನ ಕೆಲಸ ಏನು ಅಂತೀಯೋ, ದಿವಸ ಎಕ್ಸ್ಟೆನ್ಷನ್ ಅಲ್ಲಿ ಏನೇನ್ ನಡೆಯುತ್ತೀಯೋ ಅನ್ನೋ ವಿಷಯನ ರಾತ್ರಿ ಹೊತ್ತು ನನಗೆ ತಿಳಿಸ್ಬೇಕು. ಅಂಡರ್ಸ್ಟ್ಯಾಂಡ್? ಊರಿನಲ್ಲಿ ಅನುಮಾನಾಸ್ಪದ ಯಾವ್ದೋ ಒಂದು ಕಾರ್ ಓಡಾಡ್ತಾ ಇದೆ, ಅರ್ಜೆಂಟ್ ಆಗಿ ನಾವು ಅದನ್ನ ಪತ್ತೆ ಮಾಡಬೇಕು. ಆದ್ರಿಂದ ನಾನು ನಿನ್ನ ಡೈರೆಕ್ಟ್ ನೋಡ್ತೀನಿ. ನೀವೇ ತಾನೇ ರಮೇಶ? Thank you.
ಕಾಲ ನಾನು ಪಟ್ಟ ಶ್ರಮ ಸಾರ್ಥಕವಾಯ್ತಮ್ಮ. ನನ್ನ ವೇದನೆಗೆ ಶ್ರಮ ಇವತ್ತು ತೀರ್ತಮ್ಮ. ನೀನು ಯಾರನ್ನಾದ್ರು ಕೊಲೆ ಮಾಡಿದ್ಯಣ್ಣ? ನಿಮ್ಮಣ್ಣ ಕೊಲೆ ಮಾಡೋನಲ್ಲಮ್ಮ, ದರೋಡೆ ಮಾಡೋನು. ಜಮೀನ್ದಾರ ಅವರಣ್ಣ ಇಬ್ರು ಕೊಲೆ ಆಗಿದ್ದಾರೆ ನಿಜ, ಆದ್ರೆ ನಮ್ಮವ್ರು ಯಾರು ಕೊಲೆ ಮಾಡಿಲ್ಲ. ವೇಷಗಳೇ ಬೇರೆ ಜನ ಇದ್ದಾರೆ ಅಣ್ಣ. ನೀನ್ ಮಾಡ್ತಾ ಇರೋದು ಸರಿಯಲ್ಲ ಅಣ್ಣ. ಹತ್ತಾರು ಮನೆ ದೀಪ ಆರಿಸಿ ಇನ್ನೊಬ್ಬರ ಮಕ್ಕಳ ಸುಖ ಸೌಖ್ಯ ಕೊಂದು ನನ್ನೂ ನನ್ನ ಮಕ್ಕಳನ್ನು ಸುಖವಾಗಿರುವಂತೆ, ಇದು ಅನ್ಯಾಯದ ಜೀವನ ಅಣ್ಣ. ನನ್ ಮನಸ್ಸಿ ಕೊಂಚನು ಹಿಡಿಸ್ತಾ ಇಲ್ಲ ಅಣ್ಣ. ಮಹಾಪಾಪ ಅಣ್ಣ, ಇದು ಮಹಾಪಾಪ. ರಾಧಾ ರಾಧಾ, ಪಾಪ ಪುಣ್ಯ ಎಲ್ಲ ತೆಗೆದು ನನ್ನ ತಲೆ ಮೇಲೆ. ನೀನು ನಿನ್ನ ಮಕ್ಕಳು ಸುಖವಾಗಿರ್ಬೇಕು, ಅದೇ ನನ್ನ ಆಸೆ ಅಣ್ಣ. ನನ್ನ ಮಾತೆಲ್ಲ ಮಾತು ತೆಗೆದು ಒಳಗಡೆ ಬಂದಿದ್ದಾರೆ. ಅಲ್ಲ ಇರು ಅಂತ ಹೇಳಂತ್. ಆ ಸಿಂಗಪುರ್ ವ್ಯಾಪಾರಿ ವಿಚಾರ ಏನಾಯ್ತು? ನಾಳೆ ಏರ್ಪೋರ್ಟ್ ನಲ್ಲಿ 12 ಗಂಟೆಗೆ ಸರಿಯಾಗಿ ನಮ್ಮ ಮಾಸಾಮಿ ಇಳಿತಾನೆ. ಅವನ ಗುರುತು ಹೇಳ್ತೇನೆ. ನಿಮ್ಮ ಕಡೆಯವರನ್ನು ಕಳಿಸಿ ಆ ಸೂಟ್ ಕೇಸ್ ಅನ್ನು ಹಾಗೆ ಅಡಿಗೆ ತಲುಪಿಸುವ ಏರ್ಪಾಡನ್ನು ಮಾಡಿ. ಇದು ನಿಜ ತಾನೆ? ನಾನು ಪ್ರಾಮಿಸ್ ಮಾಡಿದ ಮೇಲೆ ಪ್ರಾಣ ಹೋದ್ರು ತಪ್ಪು ಅಂತವನಂತ. ನಿಮ್ಮ ಹಾಗೆ ನಾನು ಹಠವಾದ ಹಾಗೆ ಇರಬೇಕು. ಎಸ್ ಬಾಸ್. ಏನಂತೆ ಯಾಕಂತೆ ಏನು ಯಾರಂತೆ ಏನು ಇದು ಕಂತೆ ಅಂತೆ ಏನು ಇದ್ರ ಮಾತಿನ ಅರ್ಥ ಏನು 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 ಏನು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ನಿಮ್ ಶಿಷ್ಯ ಈಗ ಬಗಡ್ತಾವನಲ್ಲ, ನಾಯಿ ಬಿಸ್ಕೆಟ್ ತಂದಿಟ್ಟಿದ್ದೆ, ಹಾಳಾದವನ್ ಬೆಳಿಗ್ಗೆ ಎದ್ದು ತಿಂದು ಬಿಟ್ಟವನೇ, ಅದು ಅರ್ಗೋವರೆಗೂ ಹೀಗೆ ಬಗಡ್ತಾ ಇರ್ತಾನೆ. ಆ ಗುಬ್ಬಚ್ಚಿ ವಿಷಯ ಆಗಿರ್ಲಿ ಸರ್. ಏನ್ ಸರ್ ವಿಶೇಷ ಸಮಾಚಾರ ಏನಾದ್ರು ಇದೆಯಾ ಸರ್? ಹೌದು ಜಗ್ಗು, ನೋಡು ಈ ಶಂಕರ್ ರಾಯರ್ ಕಡೆ ಅವ್ನು ಇದಾರಲ್ಲ, ಅವ್ರ ಸ್ನೇಹಿತರ ಬಗ್ಗೆ ನೀನು ಅವಧಾನಿಗಳು ಬಹಳ ಎಚ್ಚರ ವಹಿಸ್ಬೇಕು. ಈ ನಿಮ್ ಶಿಷ್ಯನ ಕೈಲಿ ನ್ಯೂಸ್ ಪೇಪರ್ ಕೊಟ್ಟು ಸಿದ್ದೋಜಿ ರಾವ್ ಸರ್ಕಲ್ ಕಳಿಸ್ಕೊಡು. ಸದ್ಯಕ್ಕಿಷ್ಟೇ ಸಮಾಚಾರ ಇವತ್ತು. ನಾನು ಇನ್ನೊಂದ್ ಕಡೆ ಹೋಗ್ಬೇಕು ಬರ್ಲ. ಆಗ್ಬಹುದು ಸರ್. ಏನೋ ಪೇಪರ್ ಮಾರಕ್ ಹೋಗ್ತೀಯನೋ? ಹೋಗ್ತೀನಿ ನೋಡು. ಬೆಕ್ಕು ಕುಡಿದು ಬಿಟ್ಟು ಅರ್ಧ ಹಾಲಿದೆ ಅಲ್ಲಿ, ಎಲ್ಲಾದ್ರೂ ಕುಡಿದು ಬಿಟ್ಟಿಯ, ಆಮೇಲೆ ಮಿಯಾವ್ ಮಿಯಾವ್ ಅಂತ ಮನೆ ಹತ್ತಿಯ. ಹೋಗಪ್ಪ. ತಿಳಿತೇನು? ತಿಳಿತು ತಿಳಿತು ತಿಳಿತು. ನಮಗೆ ಯಾಕೆ ಚಿತ್ರಹಿಂಸೆ ಮಾಡ್ತೀರಿ? ನಾವು ಖಂಡಿತವಾಗಿಯೂ ಈ ಕೊಲೆಗೆ ಸಂಬಂಧ ಪಟ್ಟವರಲ್ಲ. ಯಜಮಾನರು ಕೊಲೆಯಾದ ವಿಷಯ ನಮಗೆ ಇವತ್ತು ಬೆಳಗ್ಗೆ ತಾನೇ ತಿಳಿಯಿತು. ಈ ವಿಷಯದಲ್ಲಿ ನಾನು ನನ್ನ ತಂಗಿ ನಿರಪರಾಧಿಗಳು. ನೀವು ಎಸ್ಟೇಟ್ ನಲ್ಲಿದ್ದ ಕೆಲಸ ಯಾಕೆ ಬಿಟ್ಟು ಬಂದ್ರಿ? ಅದು ನನ್ನ ಗೌರವಕ್ಕೆ ಸಂಬಂಧಪಟ್ಟ ವಿಷಯ. ಇದು ಪೊಲೀಸ್ ಸ್ಟೇಷನ್, ನಮ್ಮಲ್ಲಿ ಯಾವ ವಿಷಯನೂ ಮರೆಮಾಚಬಾರದು. ಹೇಳಿ, ಎಸ್ಟೇಟ್ ನಿಂದ ಬರೋ ಕಾರಣ ಏನು? ಈ ವಿಷಯ ತಿಳಿಸೋದಕ್ಕೆ ನಾನು ಇಷ್ಟಪಡಲ್ಲ. ಇಷ್ಟಪಡಲ್ಲ ಮಿಸ್ಟರ್ ರಮೇಶ್? ನೀವು ನಿಜ ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಏನಮ್ಮ ಎಸ್ಟೇಟ್ ನ ಬಿಡೋ ಪ್ರಮೇಯ ಏನಿತ್ತಮ್ಮ? ಅಲ್ಲಿ ಓನರ್ಗೂ ಹೇಳ್ದೆ, ಮ್ಯಾನೇಜರ್ಗೂ ಹೇಳ್ದೆ, ಓಡ್ ಬರೋ ಅಂತ ಪ್ರಮೇಯ ಏನಿತ್ತು? ನಿಜ ಹೇಳಿ, ಇಲ್ಲಾಂದ್ರೆ ನಾವೇ ಬಾಯ್ಬಿಡಿಸ್ಬೇಕಾಗುತ್ತೆ. ಅವಳನ್ನು ಮಾತ್ರ ಕೇಳ್ಬೇಡಿ, ಆ ವಿಷಯ ನಾನೇ ಹೇಳ್ತೀನಿ. ಎಸ್ಟೇಟಿನ ಚಿಕ್ಕ ಯಜಮಾನ್ರು ನನ್ನ ತಂಗಿ ಮಾನಭಂಗ ಮಾಡಿದ್ರು. ಅಂಥ ಜಾಗದಲ್ಲಿ ನನಗಿರೋದಕ್ಕೆ ಅಸಖ್ಯವಾಗಿ ಪ್ರಾಣ ಕಳ್ಕೊಳ್ಳೋದಾದ್ರೂ ಮೇಲು ಉತ್ತ ಈ ಸಿಟಿಗೆ ಬಂದ್ವಿ. ಕಾನ್ಸ್ಟೇಬಲ್, ಈಕೆ ಕರ್ಕೊಂಡು ಈಕೆ ಮನೆಗೆ ಬಿಟ್ಟು ಬಂದ. ನಾವು ನಿರ್ಬರಾಧಿಗಳು. ಯಾವ್ದಮ್ಮ ನಿಮ್ಮನೆ? ನಮ್ಮನೆ. ಹೋಗಮ್ಮ ನಿಮ್ಮನೆಗೆ. ನಮ್ಮಣ್ಣ ನಿಮ್ಮ ಅಣ್ಣ ಏನು ಮಾಡಲ್ಲ, ವಿಚಾರಣೆ ಮಾಡಿಬಿಟ್ಟು ಹೋಗಮ್ಮ. ಹೋಗು.
ಸಮಯ ಸಿಕ್ಕುತ್ತೆ ಅಂತ ಕಾಯ್ತಾ ಇದ್ದೆ, ಸಿಕ್ತು. ಶಶಿ, ನಾನ್ ಹೇಳ್ದ ಕೇಳಿದ್ರೆ ನಿಮ್ ಮಣ್ಣನ್ ನಾನೇ ಜೈಲಿಂದ ಬಿಡ್ಸ್ಕೊಂಡ್ ಬರ್ತೀನಿ. ರಾಜಪ್ಪ, ಏಯ್ ಏಯ್, ಯಾಕೆ ನನ್ನ ಮೇಲೆ ನಿಂಗೆ ಅಷ್ಟೊಂದು ಕೋಪ ಬರೀ? ಶಶಿ, ವಿಷಯಗಳು ಹಾಗೆ ಮುಳುಗು ಹೋಗುತ್ತೆ. ಅಂದ್ರೆ ಚಿಕ್ಕ ಯಜಮಾನರು ಕೊಲೆ ಮಾಡುವ ನಿಂತಾನೆ? ಆ ವಿಷಯ ಆಮೇಲೆ ಹೇಳ್ತೇನೆ. ನೋಡು, ಆ ರಾಜಪ್ಪನ ಚಿತ್ರವಾದಿ ಮಾಡಿ ಕೊಲ್ಲೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನನ್ನ ಜೊತೆ ಇಲ್ಲ, ನಾನು ಬರಲ್ಲ. ನನ್ನ ಜೊತೆ ಬರಿದ್ದೆ ಹೋದ್ರೆ ಪೊಲೀಸ್ನವರು ಕೈಗೆ ನೀನು ಸಿಕ್ಕಾಕೊತೀಯ. ಎಚ್ಚರ ಇರ್ಲಿಲ್ಲ.
ನಿನ್ನಂತ ದಿಟ್ಟತನದ ಕೆಟ್ಟ ಧೈರ್ಯ ಇರುವಂತ ಸ್ನೇಹಿತರೆ ಈಗ ನನಗೆ ಬೇಕು. ಈ ದರೋಡೆ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ದರೋಡೆ ಯಾರು ಮಾಡುವಂತ ಹೇಳಿದ್ರೆ ಯಾರು ನೋಡಿ, ನಾವೀಗ ಇಲ್ಲಿದ್ದೀವಿಲ್ಲ, ಇದೇ ಮುಳ್ಳೇನು ಕೊಂಡ ಎಸ್ಟೇಟ್. ಇಲ್ಲಿಂದ ಎರಡು ಮೈಲಿ ದೂರ ಹೋದ್ರೇನೆ ಸಿಕ್ಲಿ ಎಸ್ಟೇಟ್. ಸಿಕ್ಲಿ ಎಸ್ಟೇಟ್ ನಿಂದ ಅರ್ಧ ಮೈಲಿ ದೂರದಲ್ಲಿರುವುದೇ ಸಮುದ್ರ ತೀರ. ಸಿಕ್ಲಿ ಎಸ್ಟೇಟ್ ನಲ್ಲಿ ಶ್ರೀಗಂಧದ ಮರಗಳು ಬೇಕಾದಷ್ಟು ಬಿದ್ದಿದೆ. ಅಯ್ಯೋ, ಅದನ್ನ ಸಮುದ್ರ ತೀರದಲ್ಲಿರುವ ನನ್ನ ಹಡಗಿಗೆ ಸಾಗಿಸ್ಬೇಕು. ಅದಕ್ಕೆ ನೀನು ಸಲಹೆ ಬೇಕು. ಇದು ತುಂಬಾ ಅಪಾಯಕಾರಿ. ತಿಳ್ಕೊಳ್ಳಿಲ್ಲ, ಇದನ್ನ ಇಟ್ಕೊಂಡು ನಾನೇನ್ ಮಾಡಿ? ಅಯ್ಯ, ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ಈ ಮನುಷ್ಯ ಎಷ್ಟು ಧೈರ್ಯ ತೀರ್ಕೊಳ್ತಾನ. ಕೆಟ್ಟ ಕೆಲಸಗಳನ್ನ ಮಾಡ್ಬೇಕಾದ್ರೂ ಅಷ್ಟೇ ಧೈರ್ಯ ತೀರ್ಕೋಬೇಕು. ಇದು ನನ್ನಿಂದ ಸಾಧ್ಯವಿಲ್ಲ, ಕ್ಷಮಿಸಬೇಕು. ರಮೇಶ್, ನಿನ್ನ ಸುಖಕ್ಕೋಸ್ಕರ, ನಿನ್ನ ಜವಾಬ್ದಾರಿಗೋಸ್ಕರ ಎಷ್ಟು ಹಣ ಖರ್ಚಾದ್ರೂ ಸರಿ, ಅದಕ್ಕೆ ನಾನಿದೆ. ಎಷ್ಟೊತ್ತಾಯ್ತಣ್ಣ ನೀನ್ ಬಂದು? ಅಮ್ಮ, ಇವನು ನನ್ನ ಸ್ನೇಹಿತ ರಮೇಶ್ ಅಂತ. ನಮಸ್ಕಾರ. ನಮಸ್ಕಾರ. ನಿನ್ನ ಹಾಗೇನೆ ಪಾಪ ದರೋಡೆ ಕೊಲೆ ಅಂದ್ರೆ ಬಹಳ ಭಯಪಡ್ತಾನೆ. ಸ್ವಲ್ಪ ಬುದ್ಧಿ ಹೇಳು. ಅಂದ್ರೆ ಈಗ ಇವರು ನಿನ್ನ ಹತ್ರ ದರೋಡೆ ಶಿಕ್ಷಣ ಪಡೆಯೋದಕ್ಕೆ? ಇಲ್ಲಮ್ಮ, ಈತ ನನ್ನ ಸ್ನೇಹಿತ, ನನ್ನ ಕೈರಾ ಸಹಾಯ ಮಾಡೋಣ ಅಂತ ಇದ್ದೀನಿ. ಆದ್ರೆ ನನ್ನಿಂದ ಬೇರೊಬ್ಬರಿಗೆ ಯಾವ ತರಹ ತೊಂದರೆನೂ ಆಗಬಾರ್ದು, ಇದು ನನ್ನ ಪ್ರತಿಜ್ಞೆ. ಅಯ್ಯ, ಪ್ರತಿಜ್ಞೆ ಭೂಪ, ನಿನ್ ತಿಳ್ಕೊ, ಕೆಲಸ ಮಾಡಿ ನಡಿ. ನಡ್ಗೆಯ ನಡಿ ರಾಧ. ನಾನೇ ಬರ್ತೀನಿ. ಏನು ಮೈದ್ರು ಅಣ್ಣ, ನಿನ್ನತ್ರ ಈ ವಿಚಾರವಾಗಿ ಹಿಂದೆ ಎಷ್ಟೋ ಸಲ ಕೇಳ್ಕೊಂಡಿದ್ದೀನಿ, ಈಗಲೂ ಅಷ್ಟೇ. ಯೋಚನೆ ಮಾಡಿ ನೋಡೋಣ, ನಮ್ಮ ಅಪ್ಪ ಅಮ್ಮ ಎಷ್ಟು ಗೌರವವಾಗಿ ಹೇಗೆ ಬಾಳಿದ್ರು, ನೀನೀಗ ಮಾಡ್ತಿರೋ ವೃತ್ತಿ ಹೇಗೆ. ಅಣ್ಣ, ನಿನ್ನನಿಗೂ ನಮ್ಮ ಮಕ್ಕಳಿಗೂ ಮೃಷ್ಟನ್ನು ತಂದು ಹಾಕೋದು ಬೇಡಣ್ಣ. ಕಷ್ಟಪಟ್ಟು ದುಡಿದು ಒಪ್ಪತ್ತು ಗಂಜಿ ತಂದು ಹಾಕಿದ್ರು ಅದನ್ನೇ ಪರಮಾನ್ನ ಅಂತ ತಿಳ್ಕೊಂಡು ಸಂತೋಷ ಪಡ್ತೇವೆ. ಅಣ್ಣ, ನೀನು ನಮ್ಮ ಮೇಲಿರೋ ಮಮತೆಗೆ ಪ್ರೀತಿಗೆ ಅಡ್ಡದಾರಿಲಿ ಬೇಕಾದಷ್ಟು ಸಂಪಾದನೆ ಮಾಡಬಹುದು ಅಂತ ತಿಳ್ಕೊಂಡಿದ್ದೀಯ. ಆದ್ರೆ ಅದು ತಪ್ಪು ದಾರಿ ಅಣ್ಣ, ಕೆಟ್ಟ ದಾರಿ ಅಣ್ಣ. ಬೇಡಣ್ಣ, ನಿನಗೇನಾದ್ರೂ ಅಪಾಯ ಆಗಿ ಜೀವಕ್ಕೇನಾಯ್ತು ಆಯ್ತು ಅಂದ್ರೆ ನನಗೆ ಅವೆಲ್ಲ ಸಹಿಸ್ಕೊಂಡಿರ್ಲಿ ಅಣ್ಣ. ಅದನ್ನ ನೆನೆಸ್ಕೊಂಡ್ರೆ ಒಂದೊಂದು ಕ್ಷಣವೂ ಭಯದಿಂದ ನಾನು ಸಾಯ್ತಾ ಇದ್ದೇನೆ. ಈ ವಂಶಕ್ಕೆ ನೀನು ನಂದಾದೀಪಮ್ಮ, ನಂದಾದೀಪ. ನನ್ನ ತ್ಯಾಗದಿಂದ ನಿನ್ನ ಬಾಳು ಬಂಗಾರ ಆಗ್ಬೇಕಮ್ಮ, ನನ್ನ ಬಾಳು ಬಂಗಾರ ಆಗ್ಬೇಕು. ನನ್ಗೇನಾಗಲ್ಲ, ಧೈರ್ವಾಗಮ್ಮ. ಅಯ್ಯೋ ದೇವ್ರೇ, ನೋಡಿ ಹಾಳಾದ ಫುಟ್ಪಾತ್ ಇರೋದೇ ಹೀಗೆ. ಆ ಕಡೆಯಿಂದ ಬರೋರ್ಗೆ ಈ ಕಡೆಯಿಂದ ಹೋಗೋರು ಡಿಕ್ಕಿ ಹೊಡಿದೆ, ವಿಧಿನೇ ಇಲ್ಲ. ಅನ್ಯಾಯ ನಡೆದೋಯ್ತು, ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮನ್ನ ಬ್ರೈಟ್ ಮತ್ತು ಫ್ಯಾಕ್ಟ್ರಿ ಹತ್ರ ದಿನ ನೋಡ್ತಾ ಇರ್ತೀನಿ. ನೀವು ಅಲ್ಲೇ ಕೆಲ್ಸಕ್ಕಿರೋದು? ನನ್ನ ಹೆಸರು ಜಗದೀಶ ಅಂತ, ನನ್ನ ಹೆಸರು ತಲವಾರ ಅಂತ, ನನ್ನ ಹೆಸರು ಅವಧಾನಿ ಅಂತ. ನಾವು ಮೂರು ಜನ ಪೊಲೀಸ್ ಕ್ರೈಮ್ ಬ್ರಾಂಚ್ ಸಿಐಡಿ ಅಧಿಕಾರಿಗಳು. ನೀವು ಪೊಲೀಸ್ರೇ? ಯಾಕೆ ಪೊಲೀಸ್ ಕುಂತ್ಕೊಳ್ಳೆ ಹೆಸರು ಬಿಟ್ರಿ?
ಸಿಐಡಿ ಅಧಿಕಾರಿಗಳ ಕೈ ಕೆಳಗೆ ಪಡ್ಪೋಷಿ ಗುಮಾಸ್ತರು. ನೀವು ದಿನ ಹೀಗೆ ಬಸ್ ಕಾಯ್ತಾ ಇರ್ತಾರಲ್ಲ ಒಂದೇ ಬಸ್ಗೆ, ಅದಕ್ಕೋಸ್ಕರ ಆಗಾಗ ನಮ್ಗೆ ಸ್ವಲ್ಪ ಅನುಮಾನ ಬರ್ತಿತ್ತು. ಹೌದು, ಈಗ ನಮ್ಮ ಗುರುಗಳ ದೃಷ್ಟಿ ತಮ್ಮ ಮೇಲೆ ಬಿತ್ತು. ಅವ್ರಿಗೆ ಒಂದ್ಸತಿ ಅನುಮಾನ ಕಾಲಿಟ್ಟು ಅದು ತೀರ್ಮಾನವಾಗ್ಲೇಬೇಕು. ನನ್ನಿಂದ ನಿಮ್ಗೇನಾದ್ರು ಸಹಾಯ ಆಗ್ಬೇಕಾಗಿದ್ರೆ ಹೇಳಿ. ನಿಮ್ಮಂತ ಅಪ್ ಟು ಡೇಟ್ ಹುಡುಗಿರಿಂದ ಆಗದೆ ಇರೋ ಕೆಲಸ ಯಾವ್ದಿದ್ಯಮ್ಮ ನೋಡಿ, ಆ ವಿಭೂ ಎಕ್ಸ್ಟೆನ್ಷನ್ ಅಲ್ಲಿ ನಡೆದ ಎರಡು ಕೊಲೆಗಳಿಗೆ ಸಂಬಂಧಪಟ್ಟವ್ರು ಈ ಎಕ್ಸ್ಟೆನ್ಷನ್ ಅಲ್ಲಿ ಇದಾರೆ ಅಂತ ಅವ್ರನ್ನ ಪತ್ತೆ ಹಚ್ಚಿಕೊಂಡಿದ್ದೀವಿ. ಏನೋ ನಿಮ್ಮ ಸಹಾಯ ಆಗಿ ನಾವು ಅವ್ರನ್ನ ಪತ್ತೆ ಹಚ್ಚಿಬಿಟ್ರೆ ನಮಗೆ ಗ್ರೇಡ್ ಬರುತ್ತೆ, ನಿಮಗೆ ಪುಣ್ಯ ಬರುತ್ತೆ. ಓಹೋ, ಆ ವಿಚಾರ. ನಿಮ್ಮ ಮನೆ ವಿಳಾಸ ಕೊಡಿ, ನಾಳೆ ಸಂಜೆ ನಾ ಅಲ್ಲಿಗೆ ಬರ್ತೀನಿ. ನನ್ನಿಂದ ನಿಮ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಬಹುದಲ್ಲ? ಒಂದ್ ಕೆಲಸ ಮಾಡ್ಬಿಡಿ, ನೀವು ನನ್ನ ಮನೆ ವಿಳಾಸ ಕೊಡ್ತೀನಿ, ನೀವು ನೇರವಾಗಿ ನನ್ನ ಮನೆ ಬಂದ್ಬಿಡಿ, ನಾನು ನೀವು ಜೊತೆ ಸೇರ್ಕೊಂಡು ಇವ್ರ ಮನೆ ಬಂದ್ಬಿಡೋಣ. ಹೇಗಿದೆ ಐಡಿಯಾ? ಹಲವಾರು ಹಲವಾರು, ನಿನಗಿಂತ ನಿನ್ನ ಬ್ರೈನ್ ಬಲೆ ಜೋರು. ನಮ್ಮನೆ ಹತ್ರನೇ ಬಾಮ್ಮ, ನಾನು ಇವನಿಗಿಂತ ಬೃಹಸ್ಪತಿ ಹಸ್ತ ತೋರಿಸಿದ್ರೆ ಸಾಕು ಬೆರಳು ನುಂಗ್ತೀನಿ. ಬೆರಳು ತೋರಿಸಿದ್ರೆ ಸಾಕು ಹಸ್ತ ನುಂಗ್ತೀನಿ. ನೋಡಿ, ಇದೆ ನನ್ನ ಅಡ್ರೆಸ್. ನಾನು ಬರ್ತೀನಿ, ಮತ್ತೆ ಮೀಟ್ ಮಾಡೋಣ. ಹುಡುಗಿ ಬಲೆ ಜೋರು. ಹಲೋ, ಹಾ ಹಾ, ಗಂಧದ ಮರನೇ? ತಾವ್ಯಾರು ಮಾತಾಡ್ತಾ ಇರೋದು? ತಮ್ಮನೆ? ಹಾ, ಆ ರಾಮೇಳ ಎಸ್ಟೇಟಿಂದ ನೀವಿರೋ ಜಾಗಕ್ಕೆ ಎಷ್ಟು ದೂರ ಆಗುತ್ತೆ ಅಂತ ಹೇಳಿದ್ರಿ? ಹಾಂ, ಐ ಸಿ, ನಾವು ಈಗಲೇ ಬಂದ್ಬಿಡ್ತೀವಿ, ನೀವು ಅಲ್ಲೇ ಇರಿ, ಎಲ್ಲೂ ಹೋಗ್ಕೂಡ್ದು. ಹಾಂ, ಮಿಸ್ಟರ್ ಮೋಹನ್ ರಾವ್. ಮಿಸ್ಟರ್ ಮೋಹನ್, ಈ ಎಸ್ಟೇಟ್ನಲ್ಲಿ ಯಾವಾಗಲೂ ದರೋಡೆ ನಡೀತಾನೇ ಇರುತ್ತೆ. ರಾಮೇಳ ಎಸ್ಟೇಟೆ? ನನಗಂತೂ ತಲೆ ಕೆಟ್ಟೋಗಿದೆ. ಈ ಸಿಟಿಗೆ ಬಂದಿರೋ ದರೋಡೆಗಾರರು ಒಬ್ರಲ್ಲ ಇಬ್ರಲ್ಲ, ನೂರಾರು ಜನ ಇರಬೇಕು ಅಂತ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಇದಕ್ಕೆಲ್ಲ ನಾನಿದ್ದೇನೆ. ನೀವಿದ್ದು ಕೂಡ ಇದುವರೆಗೂ ನಮ್ಮ ಕೈಗೆ ಯಾವ ವ್ಯಕ್ತಿನೂ ಸಿಕ್ಬಿಡ್ವೆ. ಯಾವ ಫೋನ್ ತಗೊಳ್ಳಿ, ಇಲ್ಲಿ ದರೋಡೆ ಅಲ್ಲಿ ದರೋಡೆ, ಇಲ್ಲಿ ಕೊಲೆ ಅಲ್ಲಿ ಲೂಟಿ, ಇದೇ ಆಗೋಗ್ಬಿಡ್ತಲ್ಲ. ಇನ್ಸ್ಪೆಕ್ಟ್ರೆ, ಈ ಎರಡು ಕೊಲೆಗಳಿಗೂ ಈ ದರೋಡೆಗೂ ಏನೋ ಸಂಬಂಧ ಇರೋ ಕಾಣತ್ತೆ. ಒಂದು ಪತ್ತೆ ಆದ್ರೆ ಉಳಿದ ಕೆಲಸ ಸುಲಭ. ಹಾಗಾದ್ರೆ ರಾಮೇಳ ಎಸ್ಟೇಟ್ ಹೋಗಿದ್ ಬರೋಣ. ಹೋಗೋಣ, ಬನ್ನಿ.
ಹಾಕಿ ನಿನ್ ಜೊತೆಯಲ್ಲಿ. ನಿನ್ಗೇನ್ ಮಾಡೋ ಕೆಲಸ ಇಲ್ಲ. ನೀವೇನ್ ಕೆಲಸ ಹೇಳ್ದ ಮಾಡ್ತೀನಿ. ಆಲ್ರೈಟ್, ನಿನ್ ಮನೆಗೆ ಹೋಗು, ನಾನು ಮತ್ತೆ ಬಂದು ಕರೀತೀನಿ. ಬಿಡುಗಾಡಿ ಪ್ರಾಪ್ತ ಅಂದ್ರೆ ಹೀಗಿರ್ಬೇಕು. ನಾನ್ ಬರ್ತೀನಿ ಅಂದ ಮೇಲೆ ಬಂದೇ ಬರ್ತೀನಿ. ನೀನ್ ಹೋಗೋಣ. ನೋಡಿ ಅದೇ ಮನೆ, ಗುರ್ತಿಟ್ಕೊಳ್ಳಿ, ಮರಿಬೇಡಿ. ಅದೇ ಮನೆ, ದೇವಿನ ಮರ, ಮುನ್ಸಿಪಲ್ ತೊಟ್ಟಿ. ನೋಡ್ಕೊಂಡು ಹೋಗಿ, ಅಣ್ಣ ಇದೆ. ಪರವಾಗಿಲ್ಲ, ಬಿದ್ರು ಎದ್ದು ಬಿಡ್ತೀನಿ. ನಾವಿದ್ದ ಮಾಡಿ ಮನೆ ಪೊಲೀಸರು ಹಿಡಿದು ಬಿಟ್ರು. ವಾಟ್? ಹಿಡಿದು ಬಿಟ್ರ? ಹಾಗಾದ್ರೆ ಗಂಗಾರಾಮನ ವಾಸಕ್ಕೆ ಮನೆ, ರಾಜ ಎಕ್ಸ್ಟೆನ್ಷನ್ ನಲ್ಲಿ 28 ನಂಬರ್ ಮನೆ ಇದೆಯಲ್ಲ. ಐ ಸಿ. ಗಂಗಾರಾಮನ ವಿಷಯ ಪೊಲೀಸರಿಗೆ ತಿಳಿಸ್ಬಿಡು. ಹಾಗೆ ಈ ಸಮಯನೇ ಕಾಯ್ತಾ ಇದ್ದೆ. ಹಾಗೆ ಆಗ್ಲಿ ಬಾ. ಪೊಲೀಸರವರು ಮಹಡಿ ಮನೆಯನ್ನು ಹಿಡಿದ್ಬಿಟ್ರೆ. ಆಲ್ ರೈಟ್, ಆ 28 ನಂಬರ್ ಮನೆಯಲ್ಲೇ ನಾನು ಇರ್ತೀನಿ. ಏನಾಗುತ್ತೋ ನೋಡೋಣ. ರಮೇಶ್ ಕುಮಾರ್. ಹಲೋ. ಎಸ್. ಆಲ್ರೈಟ್, ಕಳಿಸ್ತೀನಿ. ಇಲ್ಲ ಕಳಿಸ್ತೀನಿ. ಮಿಸ್ಟರ್ ಮೂರ್ತಿ. ಎಸ್ ಸರ್. ಇವರಂತೂ ನಮ್ಮ ದೇಶಕ್ಕೆ ಸಂಬಂಧಪಟ್ಟವರ ಕಾಣಿಸ್ತಾ ಇಲ್ಲ. ಆ ಹೊಡೆದಾಟದಲ್ಲಿ ರಮೇಶನ್ ಚೆನ್ನಾಗಿ ಗುರುತಿಸಿದ್ದೇನೆ. ಈ ಶಂಕರ್ ರಾಯರ್ ಕೊಲೆಗೆ ಈ ಗುಂಪಿನವರೇ ಸಂಬಂಧಪಟ್ಟಿರ್ಬೇಕು ಅನ್ಸುತ್ತೆ ನನಗೆ. ಹೌದು ಸರ್, ಈ ಕಣ್ಣಿಗೆ ಬಿದ್ದವರು ಕೂಡ ಕೈ ಸಿಗ್ತಾ ಇಲ್ವಲ್ಲ ಸರ್, ಅದೇ ಆಶ್ಚರ್ಯವಾಗಿರೋದು. ಹಲೋ. ಹಾ, ಓ ಮಿಸ್ಟರ್ ಮೂರ್ತಿನಾ? ಇನ್ಸ್ಪೆಕ್ಟರ್ ಮೂರ್ತಿ. ಜಸ್ಟ್ ಮಿನಿಟ್, ಜಸ್ಟ್ ಮಿನಿಟ್. ಹಲೋ, ಯಾರು? ಹಾ ಹಾ, ದೊಡ್ಡಪೇಟೆ ಅಂಗಡಿಯಿಂದಾನೆ. ಹಾ, 28 ಮನೆ ನಂಬರ್ಗೆ MYS 7638. ಹಾ ಹಾ ಹಾ, 12 ಗಂಟೆಗೆ ಸರಿಯಾಗಿ. ಐ ಸಿ. ಹಾ ಹಾ ಹಾ, ಓಕೆ, ಖಂಡಿತ ಬರ್ತೀವಿ. ಎಸ್ ಎಸ್ ಸರ್. ಈ ಎಲ್ಲ ಕೊಲೆ ಪಾತಕರು ನಾಳೆ 28 ಮನೆ ನಂಬರ್ಗೆ ಸರಿಯಾಗಿ 12 ಗಂಟೆಗೆ ಬಂದಿರ್ತಾರಂತೆ. ನನ್ನ ಅರೆಸ್ಟ? ನಾನು ಇದಕ್ಕೆ ಬರೋ ಸ್ಥಳ ಮೊದಲೇ ನಿಮಗೆ ಸಿಕ್ಕಿದಾರ? ಆಲ್ ರೈಟ್, ಕಮ್ ಆನ್. ಹೌದು, ಇಷ್ಟಕ್ಕೆಲ್ಲ ಕಾರಣ ಆ ಪಟ್ಟಣದ ಸೂಟಿನ ಆಸಾಂಡಿ. ಅವನಿಗೆ ತಕ್ಕ ಬುದ್ಧಿ ನಾನೇ ಕಲಿಸ್ತೇನೆ. ಹೇಮಾ, ನಮ್ಮ ಅಣ್ಣನ ನಾನು ಈಗಲೇ ನೋಡ್ಬೇಕು. ಸಾಧ್ಯವಿಲ್ಲ, ಅದು ಮಾತ್ರ ಸಾಧ್ಯವಿಲ್ಲ. ನೀನು ಗಂಗಾರಾಮನ ತಂಗಿ ಅಂತ ಗೊತ್ತಾದ್ರೆ ಆ ಪೊಲೀಸರನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಅಣ್ಣನಿಗೆ ಶಿಕ್ಷೆ ತಪ್ಪಿದೆಯಲ್ಲ. ಹಾಗಾದ್ರೆ ನನ್ನ ಗತಿ, ನನ್ನ ಮಕ್ಕಳ ಗತಿ? ರಘು, ಸಮಾಧಾನ ತನಕ ನೀನೇನು ಹೆದರ್ಕೊಳ್ಬೇಡ, ನಾನಿದ್ದೇನೆ. ಆದ್ರೆ
ನಿಮ್ಮಣ್ಣನ ಶಿಕ್ಷೆ ಆಗ್ಲೇಬೇಕು. ಹೇಮ, ಅನ್ನ ಹಾಕಿ ಸಾಕಿದ ಅಣ್ಣನಿಗೆ ದ್ರೋಹ ಬಯ್ಯೋಳ್ ನೀನು. ನಿನ್ ಬಾಯಲ್ಲಿ ಒಂದು ಸಮಾಧಾನದ ಮಾತು ಬರ್ಲಿಲ್ಲ. ಹೋಗು ಹೋಗು, ನನ್ನ ಎದುರು ನಿಲ್ಬೇಡ, ಹೊರಟೋಗಿಲ್ಲಿಂದ. ರಾಧಮ್ಮ ನನ್ ಮಾತು ಕೇಳು. ರಾಧಮ್ಮ ಬೇಡ, ಏನು ಹೇಳ್ಬೇಡ, ಹೊರಟೋಗಿಲ್ಲಿಂದ. ಗಂಗಾರಾಮ್, ನಗರದಲ್ಲಿ ನಡೆದ ಲೂಟಿಗಳಿಗೆ ನೀನೇ ಕಾರಣ ಅಂತ ಹೇಳ್ತಾ ಇದ್ದೀಯ, ಇದರಲ್ಲಿ ನಮ್ಗೇನೋ ಸಂದೇಹ. ಇನ್ಸ್ಪೆಕ್ಟರ್, ಆ ಸಂದೇಹವೇ ನಿಮ್ಗೆ ಬೇಡ. ನನ್ನ ವಿರೋಧಿಗಳ ಮನೆಗಳನ್ನ ಮಳಿಗಳನ್ನ ಲೂಟಿ ಮಾಡಿ ಧನ ಸಂಗ್ರಹಿಸಿದ್ದೇನೋ ನಿಜ, ಆದ್ರೆ ಯಾರೋ ಮಾಡಿದ ಕೊಲೆನ ನನ್ನ ಮೇಲೆ ಹೊರಿಸಿದ್ರಂತೆ. ನಾನು ಕೊಲೆಗಾಯಕನಲ್ಲ, ಈ ಕೊಲೆಗೂ ನನಗೂ ಯಾವುದೂ ಅಸಮ್ಮತವೂ ಇಲ್ಲ. ನಿನ್ ಸಂಗಡ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಯಾರ್ಯಾರು? ನಮ್ಮೆಲ್ಲರಿಗೂ ಮುಖಂಡ, ಈ ಊರಿನಲ್ಲೇ ಔಷಧಿ ಅಂಗಡಿ ಇಟ್ಕೊಂಡಿದ್ದಾನೆ. ನಮ್ಮನ್ನೆಲ್ಲ ಹಿಡ್ಕೊಡು ಅಂತ ನಿಮಗೆ ಸುದ್ದಿ ಕೊಟ್ಟವನು ಡಾಕ್ಟರ್ ಶರ್ಮಾ. ನಮಗೆಲ್ಲ ಮುಖಂಡನಾಗಿದ್ದುಕೊಂಡವನು ಬಾಸ್. ಏನು? ಗಂಗಾರಾಮ ಪೊಲೀಸ್ ಸ್ಟೇಷನ್ ಕೊಲೆ ಆದ. ಗಂಗಾರಾಮನ್ ಕೊಲೆ ಮಾಡಿದ ವ್ಯಕ್ತಿ ಯಾರಂತ ನಾವು ಕಂಡುಹಿಡಿಯಲೇಬೇಕು. ಹೌದು, ಇಲ್ಲದಿದ್ರೆ ಆ ಕೊಲೆ ಆಪಾದನೆ ಕೂಡ ನಮ್ಮ ಮೇಲೆ ಬರುತ್ತೆ. ಈ ಕೊಲೆ ವಿಚಾರದಲ್ಲಿ ನಿನಗೆ ಯಾರ ಮೇಲೆ ಅದು ಸಂದೇಹವಿದೆಯೇನು? ಇದೆ, ನನಗಿದೆ ಸಂದೇಹ. ಆ ರಮೇಶನ ಮೇಲೆ. ಯಾಕೆ? ಗಂಗಾರಾಮ ಬದುಕಿದ್ರೆ ತನ್ನ ಹೆಸರನ್ನು ಎಲ್ಲಿ ಪೊಲೀಸಿಗೆ ತಿಳಿಸ್ಬಿಡೋನು ಅಂತ ತಾನೇ ಕೊಲೆ ಮಾಡಿರ್ಬೋದು. ಬಾಸ್, ಈ ಸಿಟಿಯಲ್ಲಿ ನಮ್ಮಂತೆಯೇ ದರೋಡೆಯಲ್ಲಿ ನಿಪುಣರಾದ ಬೇರೊಂದು ಗುಂಪಿರಬೇಕು ಅಂತ ನಾನು ಸಂದೇಹ ಪಡ್ತೇನೆ. ನಮ್ಮಂತೆಯೇ ನಿಪುಣರಾದರೂ ಯಾವತ್ತಾರು ಒಂದು ದಿವಸ ಅವ್ರನ್ನ ನಾವು ಪತ್ತೆ ಮಾಡೇ ಮಾಡ್ತೀವಿ. ನಿಮಗೆ ಆ ಭಯ ಬೇಡ, ನಾನು ಹತ್ತು ಕಣ್ಣಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ. ಸಿದ್ದು, ಜಾನ್, ಬೇರೆ ಕೊಲೆ ಪಾತಕರನ್ನು ಹುಡುಕುವುದಲ್ಲ ನಮ್ಮ ಗುರಿ. ನಾವು ಸಂಗ್ರಹಿಸಬೇಕೆಂದಿರುವ ಹಣ, ಕಾಸು, ಒಡವೆ, ವಸ್ತು, ಆ ಗಂಗಾರಾಮನ ಬಚ್ಚಿಟ್ಟಿರುವ ವಜ್ರದ ಪೆಟ್ಟಿಗೆ, ಇವೆಲ್ಲವನ್ನು ಕೂಡಿಸಿ ನಮ್ಮ ಊರಿಗೆ ಹೊರಡುವುದೊಂದೇ ನಮಗೆ ಮುಖ್ಯವಾದ ಗುರಿ. ಬಸ್, ಅದಕ್ಕಾಗಿ ತಾನೇ ನನ್ನ ಶ್ರಮ ಪ್ರಯತ್ನ ಓಡಾಟವೆಲ್ಲ. ಈ ಪ್ರಯತ್ನದಲ್ಲಿ ಬಹಳ ಅಪಾಯವೂ ಇದೆ. ಆದರೆ ನೀವೆಲ್ಲ ಪ್ರಾಣಾಪಾಯಕ್ಕೆ ಹೆದರಿ ತಲೆಮರೆಸಿಕೊಂಡು ಕುಳಿತಿದ್ರೆ ಕಾರ್ಯ ಸಾಧನೆ ಆಗುವುದಿಲ್ಲ. ಈ ಪಟ್ಟಣಕ್ಕೆ ವಾಸಕ್ಕಾಗಿ ಬಂದಿದ್ದೇವೆ ಎಂದು ಯಾರು ತಿಳಿಸಿಕೊಡುದು? ವಿಷಯಗಳೆಲ್ಲ ಗುಟ್ಟಾಗಿರಲಿ. ಬಸ್, ನಮ್ಮ ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಆದರೆ ನಮ್ಮ ಪರಿಚಯ ಮಾತ್ರ ಯಾರೂ ತಿಳಿಸೋದಿಲ್ಲ. ನಿಮಗೆ ಆ ಹೆದರಿಕೆ ಬೇಡ, ಇನ್ನೇನಾದ್ರೂ ಹೇಳುವುದಿದ್ರೆ ಹೇಳಿ. ಹೇಮಂತ್, ಜಾನ್ ಜೊತೆಯಲ್ಲಿ ಸುರೇಶನ ಸಮುದ್ರ ತೀರಕ್ಕೆ ಕಳಿಸು. ನೀನು, ಸಿದ್ದು ಇಬ್ಬರು ರಮೇಶನ ವಿಚಾರ ತಿಳಿದುಕೊಳ್ಳಿ. ಆಗ ವಜ್ರದ ಪೆಟ್ಟಿಗೆ ತಾನಾಗಿ ಸಿಗುತ್ತೆ. ಜಾನ್, ಗಂಗಾರಾಮನ್ ಕೊಲೆ ಮಾಡಿದ ವ್ಯಕ್ತಿಯನ್ನು ಪತ್ತೆ ಹಚ್ಚುವುದೊಂದು, ವಜ್ರದ ಪೆಟ್ಟಿಗೆಗಾಗಿ ರಮೇಶನನ್ನು ಪತ್ತೆ ಹಚ್ಚುವುದೊಂದು, ಗಂಗಾರಾಮನ್ ತಮ್ಮ ರಾಜುವನ್ನು ಪತ್ತೆ ಹಚ್ಚುವುದೊಂದು, ಇವುಗಳ ಮೇಲ್ವಿಚಾರಣೆ ನಿನಗೆ ಸೇರಿತ್ತು. ನಾನು ಹಾರ್ಬರ್ನಲ್ಲಿರ್ತೇನೆ. ನಾಳೆ ದಿನದ ಮಹಡಿ ಮನೆ 46 ಕೋಟಿ ಬಾಕ್. ಗಲಾಟೆ ಯಾಕೆ ಮಾಡ್ಬೇಕಾಗಿತ್ತು ನಿಮ್ಮಪ್ಪ? ಅಲ್ಲ,
ಮದುವೆ ಆಗಿ 2 ವರ್ಷ ಆದ್ರೂ ಎಂತಿನ ತವ್ರ ಮನೇಲಿ ಬಿಟ್ಟಿದ್ರೆ ಅವ್ರ ತಾನೆ ಎಷ್ಟುಂತ ಸಹಿಸ್ಕೊಂಡಿರ್ತಾರೆ. ಅದ್ ಯಾವ ಗಳಿಗೆ ನೀನ್ ತೋರ್ಸೋದು ಏನೋ, ನಿಮ್ಮಪ್ಪ ಇದ್ದ ಕೆಲ್ಸಾನು ಹೋಯ್ತು, ನಾನೇ ನಿರುದ್ಯೋಗಿ ಆಗಿರೋವಾಗ ನೀನ್ ಹೇಗ್ ತಾನೇ ಸಾಕೋದ್? ನಾನು ಹೀಗಂದ್ಬಿಟ್ರೆ ನನ್ ಗತಿ ದೇವ್ರೇ ಗತಿ. ಇನ್ನೊಂದ್ ವರ್ಷ ಕಾಲ ನಿಮ್ಮಪ್ಪ ನಿನ್ಗ ಅನ್ನ ಹಾಕಿದ್ರೆ ಅವ್ರ ಗಂಟ್ ಏನ್ ಹೋಗ್ತಾ ಇತ್ತು? ನಾಚಿಕೆ ಆಗುದಿಲ್ವೇನ್ರಿ ಮಾತಾಡೋಕೆ? ಕೈ ಹಿಡಿದು ಎಂತಿನ ಎಷ್ಟ್ ದಿನ ಅಂತ ತವ್ರ ಮನೇಲಿ ಬಿಟ್ಟಿರ್ತೀರಾ? ಯಾರಯ್ಯ ನೀನು? ನಾನು ಯಾರಾದರೂ ನಿನಗೇನೆಯಾ? ವಾಟ್ ಯಾರೊಂದೆ? ಮೈಸೂರಿನ ರಂಗಪ್ಪನವ್ರ ಮಗ ರಾಘು ಒಂದೇ. ಸುಳ್ಳು ಚೋತ್ ಸುಳ್ಳು, ಇದು ನಿನ್ನೆ ಕೇಸ್ ಅಂತ ಕಾಣಿಸ್. ನಿನ್ನೆ ಕೇಸು? ಯಾರ ಮನೆ ಹುಡುಗಿನೇ ಅದು? ಎಲ್ಲಿ ಬಾಡ್ಕೊಂಡು ಹೋಗ್ತಾ ಇದೀಯಾ? ನಿನ್ನ ನನ್ನ ಹೆಂಡತಿ ಸ್ವಾಮಿ. ನಾನಿಲ್ಲೊಂದು ಹುಡುಗಿದ್ನಲ್ಲ, ನನ್ನ ಹೆಂಡತಿ ಆಗಿ ಹೋಗಿ ತಗೊಂಡು ಬಂದು. ನಿನ್ನಂತ ರೋಡ್ ರೋಮಿಯೋಗಳನ್ನ ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿದೆ ಗೊತ್ತಾ? ಇಲ್ಲ ಸ್ವಾಮಿ, ನಿಜವಾಗ್ ನಮ್ಮ ಯಜಮಾನ್ರಿ ಇವರು. ನೀ ಸುಮ್ನೆ ಇರಮ್ಮ, ಇವ್ರಿಗೆಲ್ಲ ಗೊತ್ತು, ನಮ್ಮ ಗುರುಗಳಿಗೆ ಹೋಗಿ ಮಾತಾಡ್ಸಿ. ಯಾರ ಮಗಳಮ್ಮ ನೀನು? ಸೌದೆ ಅಂಗಡಿ ಸೋಮಪ್ಪನವ್ರ ಮಗಳು ಸೀತಾಲಕ್ಷ್ಮಿ. ಓಹೋ, ಊರ್ ಜನಗಳಿಗೆ ಸೌದೆ ಸಪ್ಲೈ ಮಾಡ್ತಾರಲ್ಲ ಸಾವುಕಾರ ಸೋಮಪ್ಪನವ್ರ ಮಗಳು ಸೀತಾಲಕ್ಷ್ಮಿನೋ ನೀನು? ಹಾ, ಇವನ್ ಜೊತೆ ಓಡೋ ನೋಡ್ತಾ ಇದೀಯೋ? ಇಲ್ಲ ಸ್ವಾಮಿ, ನಮ್ ತಂದೆನೇ ಕಳ್ಸಿಕೊಟ್ರು. ಲೈಸೆನ್ಸ್ ಎಲ್ಲಿ? ಎಲ್ಲಿ ಲೈಸೆನ್ಸ್? ಸುಳ್ಳು ಹೇಳೋಕು ಮಿತಿ ಇರ್ಬೇಕಮ್ಮ. ಸೌದೆ ವ್ಯಾಪಾರ ಮಾಡೋ ಸಾವುಕಾರ ಸೋಮಪ್ಪನವ್ರಿಗೆ ಪುರುಸತ್ತಿದ್ದಷ್ಟು ವ್ಯವಹಾರ. ಅಂಥವ್ರು ಕಷ್ಟಪಟ್ಟು ಸಾಕಿದ ಮಗಳನ್ನ ಸಲೀಸಾಗಿ ಪಾರ್ಕಿಗೆ ಬಿಡ್ತಾರಾ? ಅಂತ ಮರ್ಯಾದಸ್ತ್ರ ಮನೆ ಮಗಳು ನೀನು? ಇಂತ ಮಾನ್ಗೆ ಪಂಡರ್ ಜೊತೆ ಪಾರ್ಕಿಗೆ ಬರ್ಬೋದಾ? ನಡಿ ನಿಮ್ ತಂದೆ ಮನೆಗೆ, ನಡಿ ನಡಿ ನಡಿ. ಬೇಡಿ ಬೇಡಿ, ನಮ್ಮ ಮಾವ ಓದಿತಾನೆ ನಿಮ್ಗೆ. ಮಾಡ್ಬಾರ್ದು ಸರಿಯೇನೋ. ನೀವು ಯಾವತ್ ತಾನೇ ಸರಿ ಇಲ್ದೇ ಇರೋ ಕೆಲಸ ಮಾಡಿದಿರಿ. ನನಗೊಂದ್ ಸಂದೇಹ, ಅವ್ರ ಮನೆಗೆ ಹೋದ್ರೆ ಒತ್ತರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬೆಲೆ ಬಾಳುವ ಪದಾರ್ಥಗಳನ್ನೆಲ್ಲ ಸಿಂಗ್ ಪೂರಿ ಸಾಗಿಸೋದಕ್ಕೋಸ್ಕರ ಹೇಮಂತನ ಕಡೆಯವರು ಹಡಗತ್ತಿಸ್ತಾ ಇದ್ದಾರೆ. ನಾವಾಗ ನಾವು ಪೊಲೀಸರು ತಿಳಿಸೋ ಚೆನ್ನಾಗಿರೋದಿಲ್ಲ, ಅವರೇ ಪತ್ತೆ ಹಾಕ್ತಾರೆ. ನಾವ್ ಈ ಹಳ್ಳಿಯಲ್ಲಿ ಇರೋದು ಯಾರಿಗೂ ತಿಳಿದಿಲ್ಲ ತಾನೆ? ಇದುವರೆಗೂ ಯಾರಿಗೂ ತಿಳಿದಿಲ್ಲಮ್ಮ. ಇನ್ ಮುಂದೆ ನಾವ್ ಇಲ್ಲಿರೋದು ಚೆನ್ನಾಗಿರೋಲ್ಲ, ಯಾವ್ದಾದ್ರು ಬೇರೆ ಹಳ್ಳಿ ಹೊರಟೋಗ್ಬಿಡ್ಬೇಕು. ಸರಿ ಅಣ್ಣ, ನಾನ್ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ, ಮನೆ ಕಡೆ ಜಾಗ್ರತೆ. ಹುಷಾರಮ್ಮ, ಬೇಗ ಬಂದ್ರಿ. ಅಂತ ತುಂಬಾ ಹೊತ್ತು ತನಕ ಮನೆಯಲ್ಲೇ ಇದ್ದೆ, ಬರ್ಲೇ ಇಲ್ಲ. ನನ್ನ ನ್ಯಾಕಕ್ಕ ಇಷ್ಟು ದೂರ ಮಾಡ್ಚ? ಪರೀಕ್ಷೆಗೆ ಹಣ ಕಟ್ಟೋದಿಕ್ಕೆ ನಾಡಿದ್ದೆ ಕೊನೆ ದಿನ. ರಾಜು, ನನಗೂ ನಿನ್ ನೋಡ್ಬೇಕು ಅಂತ ಆಸೆ ಇಲ್ವೇನ? ಏನ್ ಮಾಡೋದು, ನಾನು ಆಗಾಗ ಬಂದು ನಿನ್ ನೋಡ್ತಾ ಇದ್ರೆ ಜನಗಳಿಗೆ ಯಾವ ರೀತಿಲಾದ್ರೂ ಅನುಮಾನ ಬರುತ್ತೆ. ನೀನು ನನ್ನ ತಮ್ಮ ಅಂತಾಗ್ಲಿ ಗಂಗಾರಾಮನ್ ತಮ್ಮ ಅಂತಾಗ್ಲಿ ಯಾರಿಗೂ ತಿಳಿಕೊಡ್ದು. ಅಣ್ಣ ನೋಡ್, ತುಂಬಾ ದಿವಸ ಆಯ್ತು. ಹೇಗಿದ್ದಾನಕ್ಕ? ಬರ್ತಾ ಇರ್ತಾನ ಮನೆಗೆ? ಪರ್ರ ಮನೆ ಹಾಳು ಮಾಡುವಂತವನು ಎಲ್ಲಿರ್ತಾನೆ, ಯಾವ ಸ್ಥಿತಿಗೆ ಬರ್ತಾನೆ, ತನ್ನ ಬಾಳ್ನ ಹೇಗೆ ಸಾಗಿಸ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ರಾಜು. ಅವನು ಎಲ್ಲಿದ್ದಾನೆ ಯಾರಿಗೂ ಗೊತ್ತು. ಸಿಂಗಾಪುರ್ ಕಡೆ ಅವನ ಜೊತೆಲಿ ಹೋಗಿದ್ದಾನೆ ಅಂತ ಕೆಲವರು ಹೇಳ್ತಿದ್ದಾರೆ.
ರಾಜು, ನಿನ್ನ ಬಾಳು ನಿಮ್ಮ ಅಣ್ಣನ ಬಾಳನ ಹಾಗೆ ಆಗಬಾರ್ದು. ನಾನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ನೀನು ಮಾತ್ರ ಕಷ್ಟಪಟ್ಟು ಓದಿ ಹೆಸರು ಗಳಿಸ್ಬೇಕಪ್ಪ. ಇನ್ನು ಇದೇ ನನ್ನ ಹತ್ರ ಉಳಿದಿರೋ ಕೊನೆಯ ಆಸ್ತಿ. ಇದನ್ನೆಲ್ಲಾದರೂ ಒತ್ತೆ ಇಟ್ಟು ಪರೀಕ್ಷೆಗೆ ಹಣ ಕೊಟ್ಟು ತಗೋ ರಾಜು. ಅಕ್ಕ, ನನ್ನ ಓದಕ್ಕಾಗಿ ನೀನು ಎಷ್ಟು ಕಷ್ಟ ಪಡ್ತಾ ಇದೀಯ. ನಿನ್ನ ಋಣ ನಾನು ಹೇಗಂತ ತೀರ್ತೀನಿ ರಾಜು? ಹಾಗೆಲ್ಲ ಮಾತಾಡ್ಬೇಡಪ್ಪ. ನೀನು ದೊಡ್ಡ ಮನುಷ್ಯನಾಗಿ ಹತ್ತು ಜನರ ಜೊತೆಲಿ ನೀನೂ ಒಬ್ಬನಾಗಿ ಬಾಳಿದ್ರೆ ನನಗದೇ ಸಾಕು. ನಾನು ನಿನ್ನ ಮಾತನ್ನು ಯಾವತ್ತೂ ಮೀರೋದಿಲ್ಲಕ್ಕ. ಕಷ್ಟಪಟ್ಟು ಚೆನ್ನಾಗಿ ಓದ್ತೀನಿ. ಅಕ್ಕ, ಒಂದಿನ ನಿನ್ನ ಮನೆಗೆ ಬರಬೇಕು ಅಂತ ಆಸೆ ಆಗಿದೆ. ಮನೆ ಎಲ್ಲಿದೆಯಕ್ಕ? ರಾಜು, ಪೊಲೀಸರ ಕಣ್ಣು ನಮ್ಮಿಬ್ಬರನ್ನು ಹುಡುಕ್ತಾ ಇದೆ. ಸಮಯ ನೋಡಿ ನಾನೇ ನಿನಗೆ ಯಾರ ಹತ್ರ ಆದರೂ ಹೇಳಿ ಕಳಿಸ್ತೇನೆ, ಆವಾಗ ಬಂದು ಹೋಗ್ವಿ ಅಂತೆ. ಅಲ್ಲದೆ ರಮೇಶ್ ಇಲ್ದಿರೋವಾಗ ಬಂದು ಹೋಗಪ್ಪ. ರಮೇಶ ಯಾರಕ್ಕ? ಅವರು ನಮ್ಗೆ ಒಳ್ಳೆ ಮಾರ್ಗ ತೋರಿಸ್ತಿರೋ ಪುಣ್ಯಾತ್ಮರಪ್ಪ. ರಾಜು, ಈ ಜೈನ್ನ ನಿನಗೆ ಗುರುತಿಲ್ಲದೆ ಇರೋರ ಹತ್ರ ಇಡ್ಬೇಡಪ್ಪ. ಆಗ್ಲಕ್ಕ, ನನಗೆ ಗುರ್ತಿರೋರ ಹತ್ರವೇ ಇಟ್ಟು ಹಣ ತಗೋತೀನಿ. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡಕ್ಕ. ಹುಷಾರಾಗಿರು ರಾಜು, ಹೆಚ್ಚು ಹೊರಗಡೆ ತಿರುಗಾಡ್ಬೇಡ. ನಾನು ಬರ್ತೀನಿ, ಗೊತ್ತಾಯ್ತು? ಅಕ್ಕ ಏನಪ್ಪ? ನಾನು ನಿನ್ನ ಜೊತೆ ಸ್ವಲ್ಪ ದೂರ ಬರ್ತೀನಿ. ಬೇಡಪ್ಪ, ಜನಗಳಿಗೆ ಅನುಮಾನ ಬರುತ್ತೆ. ಸಿಕ್ಕಿದಾನೆ, ನಿಮ್ಮ ನೋಡಕ್ ಬಂದಿದ್ದಾನೆ. ರಾಜು ಬಾ. ರಾಜು, ನೀನ್ ಎಷ್ಟು ಹುಡುಕಿದ್ರು ಸಿಕ್ಕೇ ಬೇಡವೆ. ನಮ್ಮಣ್ಣ ಎಲ್ಲಿ? ನಿಮ್ಮಣ್ಣ ನನಗೂ ಮೋಸ ಮಾಡಿದ್ರು, ನಿನಗೂ ಮೋಸ ಮಾಡಿದ್ರು. ಮೋಸ ಹೇಗೆ? ರಾಜು, ನಿಮ್ಮ ಅಕ್ಕ ತನ್ನ ಸ್ವಾರ್ಥ ಸಾಧನೆಗೋಸ್ಕರ ನಿಮ್ಮಣ್ಣನ ಉಬ್ಬಿಸ್ಲು. ಅದರಿಂದ ಉಬ್ಬಿ ಹೋದ ನಿಮ್ಮಣ್ಣ ನಮ್ಮನ್ನೆಲ್ಲ ಜೈಲಿಗೆ ತಳ್ಳಕ್ಕೆ ಪ್ರಯತ್ನ ಪಟ್ಟ. ನಮ್ಮಕ್ಕ? ನಮ್ಮಕ್ಕನ ವಿಚಾರ ನಿಮ್ಗೆ ಹೇಗೆ ಗೊತ್ತು? ರಾಜು, ನಿಮ್ಮಕ್ಕ ನಿನ್ಗೆ ಹೇಗೆ ಮೋಸ ಮಾಡ್ತಾಳೆ ಅಂತ ನಿನಗೆ ಗೊತ್ತಿಲ್ಲ. ನಮ್ಮ ಮಕ್ಕಳ ವಿಚಾರದಲ್ಲಿ ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ದೀನಿ. ಆಕೆ ತುಂಬಾ ಒಳ್ಳೆಯವಳು. ರಾಜು, ಆಕೆ ತುಂಬಾ ಒಳ್ಳೆಯವಳು ಅಂತಾನೆ ನಿನಗೆ ಕಾಣ ಸ್ಥಳದಲ್ಲಿರೋದು. ರಾಜು, ನಮ್ಮ ಗುಂಪಿನಲ್ಲಿದ್ದ ರಮೇಶ ಅನ್ನೋ ಲಫಂಗನಿಗೆ ನಿಮ್ಮ ಅಕ್ಕ ಆಶ್ರಯ ಕೊಟ್ಟಿದ್ದಾಳೆ. ರಾಜು, ನಿಮ್ಮಣ್ಣ ನಮ್ಮ ಶತ್ರುಗಳ ಕೈ ಸಿಕ್ಕಿ ಮರಣರಾಗೋದಕ್ಕೆ ಕಾರಣ ಯಾರು ಗೊತ್ತೇ? ಆ ರಮೇಶ. ಏನು? ನಮ್ಮಣ್ಣ ಮರ್ಡರ್ ಆಗೋದ್ರಿ? ರಾಜು, ನಿಮ್ಮ ಅಕ್ಕ ಅನ್ನೋ ಮರ್ಡರ್ ಆಗ್ತಾ ಇದ್ಲು. ನಾವೇ ನಾಳೆ ನಿನ್ನ ಭವಿಷ್ಯ ಬೆಳಕು ಕಾಣದೆ ಹೋದಿತ್ತು ಅಂತ ನಿಮ್ಮ ಮಕ್ಕಳಿನ್ನ ಜೀವಂತವಾಗಿಟ್ಟಿದ್ದೀವಿ. ರಾಜು, ರಾಜು, ನಾವೆಲ್ಲ ಸೇರಿ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ ಆಸ್ತಿ ಪಾಸ್ತಿಯನ್ನೆಲ್ಲ ನಿನ್ನ ಅಕ್ಕ ಎಲ್ಲಿಯೋ ಇಟ್ಟಿದ್ದಾರೆ? ನಮಗೆ ಸೇರಬೇಕಾಗಿದ್ದ ವಜ್ರದ ಪೆಟ್ಟಿಗೆಯನ್ನು ಎಲ್ಲಿಯೋ ಇಟ್ಟಿದ್ದಾರೆ? ಅದನ್ನ ನೀನು ತಂದು ನಮ್ಗೆ ಒಪ್ಪಿಸ್ಬೇಕು. ಇಲ್ಲ, ಅದು ಮಾತ್ರ ಸಾಧ್ಯವಿಲ್ಲ. ಹೇಳಿದ ಕೆಲಸ ಮಾಡಿ ರಾಜು. ನಾನು ಹೇಳಿದ್ದೀನಿ ಕೇಳದೆ ಹೋದ್ರೆ ನಿಮ್ಮ ಅಣ್ಣನ ಮಾಡ್ರೆ ನೀನೇ ಮಾಡಿದೆ ಅಂದ್ಬಿಟ್ಟು ಪೊಲೀಸ್ನಲ್ಲಿ ನಾನು ರಜೂಆತ್ ಮಾಡ್ತೀನಿ. ಹಾಗೆ ಮಾತ್ರ ಮಾಡ್ಬೇಡಿ. ಹೇಳಿದ ಕೆಲಸ ಮಾಡಿ ರಾಜು. ಮಾಧವನ್, ನಡೆದು ಹೋದ ಘಟನೆಗಳನ್ನ ಜ್ಞಾಪಿಸ್ಕೊಂಡು ಅಳೋದು ತುಂಬಾ ತಪ್ಪು. ಮರ್ತು ಬಿಡಣ್ಣ, ಸಮಾಧಾನ ತಂದ್ಕೋ.
ರಾಜು ಬಾಪ ಬಾಪ ಬಾ ರಾಜು ರಮೇಶನ ಇವನೇ ನನ್ನ ತಮ್ಮ ರಾಜು ಗಂಗಾರಾಮನ ತಮ್ಮ ಅಂತ ಯಾರಿಗೂ ಗೊತ್ತಾಗದೆ ಇರಲಿ ಅಂತ ಗುಟ್ಟಾಗಿ ಪಟ್ಟಣದಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಓದ್ತಾ ಇದ್ದಾನೆ ತುಂಬಾ ಸಂತೋಷ ಇವನು ನಮ್ಮಿಂದ ದೂರವಾಗಿದ್ರೆ ಅವನಿಗೂ ಕ್ಷೇಮ ಅದರಿಂದ ನಿಮ್ಮಿಬ್ಬರಿಗೂ ಕ್ಷೇಮ ಅಲ್ವೇ ಖಂಡಿತವಾಗಿಯೂ ರಾಜು ನೀನು ನಿನ್ನ ಭವಿಷ್ಯದ ಕಡೆ ಹೆಚ್ಚಿಗೆ ಗಮನ ಕೊಡಪ್ಪ ಓಹೋ ನಾನು ನಿಮ್ಮ ಕಣ್ಣೆದ್ರಿಗೆ ಬರಲೇಬಾರದು ಅನ್ನಿ ನಾವು ಯಾರ ಕಣ್ಣಿಗೂ ಕಾಣಿಸೋರೇ ಅಲ್ಲ ನಾನು ಮಾತ್ರ ಹಾಗೆ ಅಂತ ತಿಳಿಬೇಡಿ ನಾನು ನಿವಿದ್ ಕಡೆನೇ ಇರ್ತೀನಿ ನನ್ನ ಕಣ್ಣು ಸದಾ ನಿಮ್ಮೇಲೆ ಇರುತ್ತೆ ರಾಜು ಏನು ನೀನು ಹೇಳ್ತಾ ಇರೋದು ಅಕ್ಕ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ ಅಕ್ಕ ದರೋಡೆಕಾರರಿಗೆ ನೀನು ಮುಚ್ಚಿಟ್ಟಿರೋ ವಜ್ರದ ಪೆಟ್ಟಿಗೆಗಳ ವಿಚಾರ ಎಲ್ಲ ತಿಳಿದಿದ್ಯಕ್ಕ ಏನು ವಜ್ರದ ಪೆಟ್ಟಿಗೆನೆ ನನ್ನ ಹತ್ರ ಇದೆಯೇ ಯಾರೋ ನಿಂಗೆ ಹೇಳಿದ್ದು ಏನಕ್ಕ ನನ್ನ ಹತ್ರವೇ ಗುಟ್ಟು ಮಾಡ್ತೀಯಲ್ಲ ಇಲ್ದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು ನೀನ್ ರಹಸ್ಯವಾಗಿ ಈ ಹಳ್ಳಿಲಿದ್ರು ನಿನ್ನ ಹತ್ರ ಬೆಲೆ ಬಾಳೋ ವಸ್ತುಗಳಿದೆ ಅಂತ ಅವ್ರು ಪತ್ತೆ ಹಚ್ಚಿದಾರಕ್ಕ ಅವ್ರು ನಿನ್ ಪತ್ತೆ ಮಾಡ್ದ ನಿನ್ನ ಹತ್ರ ಮಾತಾಡ್ದ ಇಲ್ಲಕ್ಕ ನನ್ನ ರೂಮಲ್ಲಿ ಒಂದು ಕಾಗದ ಬರೆದು ಹಾಕಿದ್ರು ಅದರಿಂದ ನಿನ್ ವಿಚಾರ ತಿಳಿಸೋಣ ಅಂತ ಓಡ್ ಬಂದೆ ಆ ವಜ್ರದ ಪೆಟ್ಟಿಗೆ ಈಗ ಎಲ್ಲಿದ್ಯಕ್ಕ ರಾಜು ಅದು ಸರ್ಕಾರಕ್ಕೆ ಸೇರಬೇಕಾದ ಬರ್ರಮ್ಮನ ವಸ್ತು ನಪ್ಪ ಅದನ್ನ ನಮ್ಮ ಹತ್ರ ಇಟ್ಕೊಳ್ದೆ ಪೊಲೀಸರು ವಶಕ್ಕೆ ಒಪ್ಸೋದೇ ಮೇಲು ಅಕ್ಕ ನೀನೀಗ ಅದನ್ನ ಪೊಲೀಸರಿಗೆ ಒಪ್ಸೋ ಕೊಟ್ರೆ ನಾವೆಲ್ಲ ಅವ್ರ ಕೈಗೆ ಸಿಕ್ಕೋಗ್ತೀವಿ ಬೇಡಕ್ಕ ಅದನ್ನ ನಾವೇ ಬೇರೆ ಕಡೆ ತೆಗೆದಿಟ್ಬಿಡೋಣ ಅದೀಗ ಎಲ್ಲಿದ್ಯಕ್ಕ ಅದು ನನ್ನ ರಕ್ಷಣೆಯಲ್ಲಿ ಭದ್ರವಾಗಿದೆ ಹೇಳಕ್ಕ ಎಲ್ಲಿದೆ ನಾನು ಯಾರಿಗೂ ಹೇಳೋದಿಲ್ಲ ಅದನ್ನ ನನ್ನ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀನಿ ಯಾರ ಕೈಗೂ ಸಿಕ್ಕೋ ಹಾಗಿಲ್ಲ ಒಳ್ಳೆ ಕೆಲಸ ಮಾಡಿದ್ಯಕ್ಕ ಅದು ನೀನ್ ಎತ್ತಿಟ್ಟಿರೋದ್ರಿಂದಲೇ ಅವ್ರು ನಮ್ಮನ್ನ ಹುಡುಕ್ತಾ ಇರೋದು ಅಕ್ಕ ಇವತ್ತು ನಾನು ಇಲ್ಲೇ ಇರ್ತೀನಕ್ಕ ಬೇಡಪ್ಪ ನನ್ಗೇನು ಭಯವಿಲ್ಲ ರಮೇಶ್ ನನ್ ಜೊತೆಲೇ ಇರ್ತಾರೆ ನೀನ್ ರೂಮ್ಗೆ ಹೋಗಿ ಓದ್ಕೊಪ್ಪ ನಾನೀಗ ಹೋದ್ರೆ ಯಾರಾದ್ರೂ ನನ್ನ ಫಾಲೋ ಮಾಡ್ತಾರೆ ಅದಕ್ಕೆ ಇವತ್ತು ಇಲ್ಲೇ ಇದ್ದು ಬೆಳಿಗ್ಗೆ ಹೋಗ್ತೀನಕ್ಕ ಆಗ್ಲಪ್ಪ ಆದ್ರೆ ಈ ವಿಚಾರ ರಮೇಶ್ಗೂ ತಿಳಿಕೊಡ್ದು ಸರಿಯಕ್ಕ ನಿನ್ನ ವಿಲಾಸದ ಬಾಳಿಗೆ ಪಡತನ ಅಂತ ಹೆಚ್ಚು ಈ ಮನೆಯಲ್ಲಿ ಸ್ವಾರ್ಥ ಸಾಧಿಸ್ತಾ ಇದ್ದೀನಿ ರಾಜು ಅಯ್ಯಯ್ಯೋ ನನ್ನ 2 ವರ್ಷದ ಶ್ರಮ ನಿಷ್ಫಲವಾಗಿ ಹೋಯ್ತಲ್ಲೋ ನನ್ನನ್ನೇ ಮೋಸಗಾರಳು ಅಂತ ಹೇಳೋಕೆ ನಿನ್ನ ಮನಸ್ಸಾದ್ರೂ ಯಾಕೆ ಬಂತು ಹೇಗೆ ಬರ್ಕೊಂಡು ನಿನ್ನ ಮೋಸದ ನಾಟಕ ರಮೇಶನ ಜೊತೆಯಲ್ಲಿ ನಿನ್ನ ರಹಸ್ಯ ಮಿಲನ ಇದನ್ನೆಲ್ಲ ನೋಡ್ಕೊಂಡು ಇನ್ನೂ ನನ್ನ ಕೈ ಕತ್ತಿ ಹಿಡಿದ ಇದಿಲ್ಲ ಅಂತ ನನ್ನ ನಾರೇ ಬೈಕೋತಾ ಇದ್ದೀನಿ ಈ ಅನಾಥ ತಂಗಿ ಬಾಳ್ ಬಾಳ್ಸೋಕೆ ಅಣ್ಣ ದರೋಡೆಗಾರ ನಾನು ತನ್ನ ಜೀವ ಫಲಿತಿತ್ತು ನಿನಗೋಸ್ಕರ ಸಹಸ್ರಾರು ರೂಪಾಯಿ ಗಳಿಸ್ಬಿಟ್ಟ ಅಂತ ಅಣ್ಣನ ಮೋಸ ಮಾಡಿ ಅವನ್ನ ಕೊಲೆ ಮಾಡಿಸಿ ಹಣದ ಅಮಲಿನಲ್ಲಿ ಈ ರಮೇಶನ ಜೊತೆ ವಿಲಾಸ ಬಾಳನ್ನು ಮಾಡ್ತವರು ಲಜ್ಜೆಗಿಟ್ಟ ನಿನ್ನ ನನ್ನ ಅಕ್ಕ ಅಂತ ಹೇಗೆ ಹೇಳ್ಕೊಳ್ಳಿ ಮುಖ ಕೂಡ ನೋಡ್ಕೊಂಡು ನೀನ್ ಹಣಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ ಕೊಲೆ ಪಾತಕನ ತಂಗಿ ಅಂತ ಹೇಳಿಸ್ಕೋ ಕುಡ್ದು ಅಂತಿದ್ದೆ ಇವತ್ತು ನಿನ್ನಿಂದ ಅದು ಆಗೋಯ್ತು ನಾನು ಯಾವ್ದು ನಡೆಯಬಾರ್ದು ಅಂತ ನಿನ್ನ ನನ್ನಿಂದ ದೂರವಾಗಿಟ್ಟು ಓದಿಸ್ತಾ ಇದ್ನು ಅದು ಇವತ್ತು ಈ ರೀತಿ ಆಗುತ್ತೆ ಅಂತ ನಾನು ಕನಸಿನಲ್ಲೂ ತಿಳಿದಿರ್ಲಿಲ್ಲ ರಾಜು ನನ್ನ ತಮ್ಮ ನನ್ನ ಅಣ್ಣನಂತೆ ಆಗದಿರ್ಲಿ ಅವನಿಗೂ ಸಮಾಜದಲ್ಲಿ ಒಂದು ಸ್ಥಾನ ಸಿಕ್ಕಲಿ 10-6 ಜನರಂತೆ ಅವನು ಒಂದು ಗೌರವದ ಬಾಳ ಬಾಳ್ಲಿ ಅಂತ ನಾನು ಎಷ್ಟು ಶ್ರಮ ಪಟ್ಟೆ ನಿನ್ನ ಪರೀಕ್ಷೆಗೆ ಹಣ ಕಟ್ಟೋದಕ್ಕೆ ನಾನು ಹೇಗೆ ಹಣ ಒದಗಿಸ್ದೆ ಅಂತ ಗೊತ್ತಿದ್ರು ನಿನ್ನ ಸ್ವಂತ ಒಡಹುಟ್ಟಿದ ಅಕ್ಕನನ್ನ
ಲಜ್ಜೆ ಕೆಟ್ಟವಳು ಅಂತ ಹೇಳೋದಕ್ಕೆ ನಿನಗೆ ಹೇಗೆ ಬಾಯಿ ಬಂತು ರಾಜು? ಆ ರೀತಿ ದರೋಡೆಗಾರರಿಗೆ ಕೊಡುಗೆ ಲಂಚ ಮಾಡಿಬಿಟ್ಟಿಲ್ಲ. ಇಂಥ ತಮ್ಮ ಯಾವ ಅಕ್ಕರಿಗೂ ಬೇಡ ರಾಜು, ಯಾವ ಅಕ್ಕರಿಗೂ. ರಾಜಮ್ಮ, ರಾಜುನ ಯಾರೇ ಇದಕ್ಕೆ ಪ್ರೋತ್ಸಾಹಿಸಿ ಕಳಿಸಿದ್ದಾರೆ ಅಂತ ಚೆನ್ನಾಗಿ ನನಗೆ. ರಾಜುನೇ ಬೇಕು ಅಂತ ಮಾತಾಡ್ತಾ ಇಲ್ಲ. ಸಮಾಧಾನ ತಗೊಳ್ಳಮ್ಮ. ಅಕ್ಕ ಅಕ್ಕ, ನನಗೆ ಕ್ಷಮಿಸ್ಬಿಡಕ್ಕ, ನನಗೆ ಕ್ಷಮಿಸ್ಬಿಡಕ್ಕ. ರಾಜು ಹೇಳಪ್ಪ, ಹೇಳು ರಾಜು. ಈ ಮನೆ ಹೊರತು ಆ ಚೆಂಡ ಅದ್ರಿಗೆ ಹತ್ತಿದೆ ಅನ್ನೋದು ನನಗೂ ತಿಳಿದ ಹಾಗಾಯ್ತು. ರಾಜು ರಾಜು, ನೀನು ಯೋಗಕ್ಷೇಮ ನನಗಿರಲಿ. ನನ್ನ ಮಾತು ಕೇಳು ರಾಜು. ಇಲ್ಲ, ನಮ್ಮಕ್ಕ ನನಗೆ ಕೊಟ್ಟ ಆ ಸರನ ಆ ಕೊಲೆಪಾತಕ ಕೈಗೊಪ್ಪಿದ್ದೆ, ಅದನ್ನು ತರೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ರಾಜು ಬೇಡ, ರಾಜು ನೀನು ಅಲ್ಲಿ ಹೋಗೋದು ಬೇಡಪ್ಪ. ನನ್ನ ಬಿಡಿ ರಾಜು, ನನ್ನ ಬಿಡಿ ರಾಜು, ನನ್ನ ಬಿಡಿ ರಾಜು, ರಾಜು. ಅಯ್ಯೋ ದೇವರೇ. ನಲಿಯುವ ಕಾರವಾರ, ಓ ಕಾರವಾರ ಕಡಲಿನ ತೀರ, ನಾನೋಡಿ ನಲಿಯುವ ಕಾರವಾರ, ಓ ಕಾರವಾರ ಕಡಲಿನ ತೀರ, ನಾನೋಡಿ ನಲಿಯುವ ಕಾರವಾರ. ಕನ್ನಡ ನಾಡಿಗೆ ಇದು ಕಾಶ್ಮೀರ, ಕಾಣ ಬಯಸಿಹೆ ಆಶಾ ತೀರ. ಕನ್ನಡ ನಾಡಿಗೆ ಇದು ಕಾಶ್ಮೀರ, ಕಾಣ ಬಯಸಿಹೆ ಆಶಾ ತೀರ. ನಾಡ ಚರಿತೆಯ ಚಿನ್ನದ ಗೋಪುರ, ಕರುಣೆಯ ಹೃದಯದ ಅಮೃತಧಾರ, ನಾನೋಡಿ ನಲಿಯುವ ಕಾರವಾರ, ಓ ಕಾರವಾರ ಕಡಲಿನ ತೀರ, ನಾನೋಡಿ ನಲಿಯುವ ಕಾರವಾರ. ಜನಿಸಿದೆ ನಿನ್ನಯ ಮಡಿಲಿನಲಿ, ದೊಡ್ಡವನಾದೆ ವಾತ್ಸಲ್ಯದಲಿ. ಜನಿಸಿದೆ ನಿನ್ನಯ ಮಡಿಲಿನಲಿ, ದೊಡ್ಡವನಾದೆ ವಾತ್ಸಲ್ಯದಲಿ. ನಾನೆಲ್ಲಿದ್ದರೂ ನೆನೆಸುವೆ ನಿನ್ನ, ಸುಂದರ ನಾಡಿನ ವನಸಿರಿಯನ್ನ, ನಾನೋಡಿ ನಲಿಯುವ ಕಾರವಾರ, ಓ ಕಾರವಾರ ಕಡಲಿನ ತೀರ, ನಾನೋಡಿ ನಲಿಯುವ ಕಾರವಾರ. ಪ್ರೀತಿಯ ಹರಡುವೆನು, ಕಲಿತನ ಕೀರ್ತಿಯ ಬೆಳೆಸುವೆನು. ಸೋದರ ಪ್ರೀತಿಯ ಹರಡುವೆನು,
ಕಲಿತನ ಕೀರ್ತಿಯ ಬೆಳೆಸುವೆನು, ನಿಶ್ಚಲ ಸ್ನೇಹವ ತಿಳಿಸುವೆನು, ಹುಟ್ಟಿದ ನಾಡಿನ ಹೆಸರುಳಿಸುವೆನು. ನಾನೋಡಿ ನಲಿಯುವ ಕಾರವಾರ, ಓ ಕಾರವಾರ ಕಡಲಿನ ತೀರ, ನಾನೋಡಿ ನಲಿಯುವ ಕಾರವಾರ. ಏನ್ ಮೋಹನ್ ರಾಯರು, ಬಹಳ ಸಂತೋಷ ಅನುಭವಿಸ್ತಾ ಇರೋ ಇದೆಯಲ್ಲ. ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ರೆ ಎಂಥವನಿಗಾದ್ರೂ ಸಂತೋಷವಾಗತ್ತೆ. ಕಾರವಾರ ಅಂದ್ರೆ ನಿಮ್ಗಷ್ಟು ಅಭಿಮಾನ ಅನ್ನಿ. ನಾನು ಹುಟ್ಟಿದ ಊರು ಅಂದ್ರೆ ನನಗೆ ಸ್ವಾಭಿಮಾನ ಜಾಸ್ತಿ. ನಮ್ಮ ಕನ್ನಡ ನಾಡು ಒಳ್ಳೆ ಕಾಶ್ಮೀರ ಇದ್ದಾಗಿದೆ ಈ ಕಾರವಾರ. ಇದನ್ನ ನೋಡ್ತಿದ್ರೆ ಯಾವ ಕನ್ನಡಿಗೂ ತಾನೇ ಸಂತೋಷವಾಗಲ್ಲ. ಹೌದು, ನೀವು ಹೇಳೋ ಮಾತು ಅಕ್ಷರಶಃ ನಿಜ. ಸದಾ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಬನ್ನಿ ಹೋಗೋಣ, ನಾಳೆ ಬರೋಣ. ಗೊತ್ತಾಯ್ತು. ಏನ್ ಬೇಕಾಗಿದೆ? ರೂಮ್ ಬೇಕಾಗಿದೆ. ಸಿಂಗಲ್ ಡಬಲ್? ಡಬಲ್ ಇರಲಿ. ಅಡ್ರೆಸ್ ಕೊಡಿ. ಹಲೋ, ಹೌದು ಸರ್, ಇಲ್ಲಿ ಪತ್ತೆದಾರ್ ಮೋಹನ್ ಅವರು ಅದ್ನೇ ನಮ್ಮ ರೂಮ್ನಲ್ಲಿ ಇಟ್ಕೊಂಡಿದ್ದಾರೆ ಸರ್. ಎಸ್ ಸರ್, ಇಲ್ಲಿ ಪಿ ನಂಬರ್ 6 ಸ್ಪೀಕಿಂಗ್ ಸರ್. ಆಗ್ಲಿ ಸರ್. ಎಸ್ ಸರ್. ಯಾರ ಮಾತಾಡ್ತಾ ಇದ್ದೆ? ಆ ನಂಬರ್ ಕೊಡು. ಯಾವ ಫೋನ್ ನಂಬರ್ ಮಾತಾಡಲಿಲ್ಲ. ಕೊಡಲ್ಲ? ಇಲ್ಲ. ನಾವು ತಿಳ್ಕೊಳ್ತೀವಿ. ಇನ್ಸ್ಪೆಕ್ಟರ್ ಎಲ್ಲ ಸ್ಟೇಷನಲ್ಲಿ ತಿಳಿಸ್ತೀವಿ. ಬಾಮ್ಮ. ನೀನು ಹೀಗೆಲ್ಲ ಬಲವಂತ ಮಾಡಬಾರ್ದು. ನಾನು ಇನ್ನು ಸ್ಟಡಿ ಮಾಡ್ಬೇಕಾಗಿರೋದು ಬಹಳ ಇದೆ. ಸಾಯೋವರೆಗೂ ಸ್ಟಡಿನೇ ಆಗೋದ್ರೆ ಸ್ಟೂಡೆಂಟ್ ಲೈಫ್ ನಲ್ಲಿ ಸ್ಟಡಿ ಮಾಡೋದು ಯಾವಾಗ? ನೋ ಪಾರ್ಟ್ನರ್ಶಿಪ್ ಟಿಲ್ ಮ್ಯಾರೇಜ್. ನೀವೇನಾದ್ರೂ ನನ್ ಬಿಟ್ಟು ಹೊರಟೋದ್ರೆ ಅಲ್ಲಿ ಕಾಂಟ್ ರೂಮ್ ಮರದಲ್ಲಿ ನೇಣು ಹಾಕೊಂಡ್ ಬಿಡ್ತೀನಿ. ಯಾರು ನೇಣು ಹಾಕೊಳ್ಳೋದು? ಎಲ್ಲಿ ನೇಣು ಹಾಕೊಳ್ಳೋದು? ಕಮಾನ್ ಇಲ್ಲಿ. ಆ ಆತ್ಮಹತ್ಯೆ ನೇಣು ಹಾಕೊಳ್ಳೋದು ಅಂತಂದ್ರೆ ಪಕ್ಕ ಆತ್ಮಹತ್ಯೆ. ಆತ್ಮಹತ್ಯೆಗೆ 6 ತಿಂಗಳು ಕಠಿಣ ಶಿಕ್ಷೆ ಗೊತ್ತಾ? ಏನಾಯ್ತು? ನನ್ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ. ಯಾರು? ಏಯ್ ಕಾಂಡಲ್, ನಿಲ್ಲಲಿ. ಕಟ್ಕೊಂಡು ಹೆಂಡತಿನ ಕಾರ್ನಲ್ಲಿ ಬಿಟ್ಟೋಗೋದು ಕಾನೂನು ವಿರುದ್ಧ ಗೊತ್ತಾ? ಒಳ್ಳೆ ಮಾತ್ನಲ್ಲಿ ಕರ್ಕೊಂಡು ಹೋಗ್ತೀಯ ಇಲ್ಲ ಕಂಬಿ ಮನೆ ತೋರಿಸ್ಲ. ಏ ಮಿಸ್ಟರ್, ಅವಳಿಗೂ ನನ್ಗೆ ಏನ್ರಿ ಸಂಬಂಧ? ಅವಳು ನನ್ನ ಗಿಲಿಟ್ ಮಾಡಿ ಬಲವ್ ಹಾಕೊಂಡ್ಬೇಕು ಅಂತಿದ್ದಾಳೆ. ದಿವಸ ಅವಳ ಜೊತೆ ಚೆಕ್ ಅಂತ ಆಡ್ತಾ ಇದ್ದಿದ್ದು ಅವಳಿಗೆ ನನ್ಗೂ ಏನ್ ಸಂಬಂಧ ಅಂತ? ಒಳ್ಳೆ ಮಾತ್ನಲ್ಲಿ ಕರ್ಕೊಂಡು ಹೋಗ್ತೀಯ ಕಪಾಲ ಗುದುಕ್ಲ. ಏ ಅವಳು ನಿಜವನ್ನ ನನ್ನ ಹೆಂಡತಿಯಲ್ರಿ, ನನಗೆ ಮಜಾನೇ ಆಗಿಲ್ಲ. ಅಮ್ಮ ನೋಡು, ನಿನ್ನೆದ್ರಿಗೆ ಈಗ ಎರಡು ಬಿಗೀತೀನಿ ಮನಸ್ಸಿ ಅಂತ ತಿಳ್ಕೊಬೇಡ. ಇದೊಂಥರ ಎಣ್ಣೆ ಜಾತಿ ಜನ. ಏನ್ ಮಾಡ್ರು, ನಾನು ಅವ್ರ ಜೊತೆ ಹೋಗೋದಿಲ್ಲ. ತಾನೇ ನಾನ್ ಮಾಡಿದ್ ಸರಿ ತಾನೇ? ಮಾಡಿದ್ದೆಲ್ಲ ಸರಿ, ಆದ್ರೆ ಒಂದೊಂದ್ಸಲ ಎಡೌಟ್ ಮಾಡ್ತೀರ. ಒಂದ್ ವೇಳೆ ಅವನೇನಾಗ ಅವಳನ್ನ ಬಿಟ್ಟು ಹೋಗಿದ್ರೆ ಅವಳನ್ನ ನಿಂತಲೇ ಕಡ್ತಿದ್ನೆ ಆಗ್ಲಿ, ಅವಳನ್ನ ಮಾತ್ರ ಒಂಟಿಯಾಗಿ ಬಿಡ್ತಿರ್ಲಿಲ್ಲ. ಗುರು ನನಗೆ ಬೇಡಿ, ನೀವೇ ಕಟ್ಕೊಳ್ಳಿ ಗುರು. ಕಡೆಗ ನೀನು ಹೋಗ್ಬೋದು ನೋಡಯ್ಯ, ಇನ್ಮೇಲಾದ್ರೂ ಒಳ್ಳೆಯವನಾಗಿರು. ಇಷ್ಟ ಬಂದಾಗ ಹೋಯ್ತೀವಿ, ಕಷ್ಟ ಬಂದಾಗ ಹೋಯ್ತೀವಿ ಕಣ್ರಿ. ಗೊತ್ತಿದೆ ನಡೆ, ಸುಮ್ನಿರಿ, ಹೋಯ್ತಾ ಇದ್ದೀರಿ, ಮಾಡ್ತೀರಾ ಏನಾದ್ರು? ಮನೆ ಏನೇ ಇದು? ಓಣೆ ಎಲ್ಲ ಗಲಾಟೆ ಮಾಡ್ತಾ ಇದ್ದೇನೆ ಸರ್. ಹೌದೇನ್ರಿ? ಇಲ್ಲ ಸರ್, ಇವ್ರು ಬರೀ ಸುಳ್ಳು ಹೇಳ್ತಾರೆ ಸರ್. ಇವರು ನಾನು ನನ್ನ ಹೆಂಡತಿ ನಮ್ಮ ಮನೇಲಿ ಜಗಳ ಕಾಯ್ತಿದ್ದೆ ಸರ್, ಅಷ್ಟು ಕೇಳ್ಕೊ ಬಂದ್ಬಿಟ್ಟವ್ರೆ ಸರ್. ಇವರು ಬೀದಿಲೆಲ್ಲ ಗಲಾಟೆ ಮಾಡ್ತಾನೆ ಸರ್. ಇಲ್ಲ ಸರ್, ನನ್ನ ಹೆಂಡತಿನ ಜಗಳ ಕಾಯಕ್ಕೆ ಮನೆಯಿಂದ ಈಚೆ ಬಂದ್ಬಿಡ್ತಾಳೆ ಸರ್. ಕರ್ಕೊಂಡು ಹೋಗಯ್ಯ.
ನಾನು ಮೊದಲೇ ಹೇಳಿಲ್ವಾ ಈ ಕೇಸಲ್ಲ ನಡೆಯಕ್ಕಿಲ್ಲ ಅಂತ ಅಂದ್ಬಿಟ್ಟು ಗುಡ್ ಮಾರ್ನಿಂಗ್ ಸರ್. ಬನ್ನಿ ಮಿಸ್ ಮೋಹನ್ರ. ಇನ್ಸ್ಪೆಕ್ಟರ್, ಇಷ್ಟು ದಿವಸಕ್ಕೆ ಒಬ್ಬ ಅಪರಾಧಿ ನಮ್ಗೆ ಸಿಕ್ತಾಗಾಯ್ತು. ದಟ್ಸ್ ವೆರಿ ಗುಡ್ ಸರ್. ಈಕೆ ಹೆಸರು ಲೀಲು, ದರೋಡೆ ಕೋರನ್ ತುಂಬಾ ಬೇಕಾದವಳಂತೆ. ಐ ಸಿ. ಸ್ವಲ್ಪ ಸೀಕ್ರೆಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಇವಳಿಂದ. ಇದರಿಂದ ಬಹಳ ಸುಲಭವಾಗಿ ಎಲ್ಲಾ ಕಲ್ಪಿಟ್ನು ಕಂಡುಹಿಡಿಬಹುದು. ನನಗೇನೋ ಈ ಕೆಲಸದಲ್ಲಿ ನಾನೇ ಜಯಶಾಲಿ ಆಗ್ತೀನಿ ಅಂತ ತುಂಬಾ ನಂಬಿಕೆ ಇದೆ. ಜಸ್ಟ್ ಎ ಮಿನಿಟ್ ನೋಡಯ್ಯ, ಹೊರಗಡೆ ವಾಚ್ ಮಾಡ್ತಾ ಇರು, ಯಾರನ್ನು ಒಳಗೆ ಬಿಡಬಾರ್ದು. ನೋಡಮ್ಮ, ನಿನ್ನ ಸ್ವಂತ ಊರು ಯಾವುದು? ಇದೇ ಊರು. ನೀನ್ ಎಲ್ಲಮ್ಮ ಕೆಲಸ ಮಾಡೋದು? ಹೆವೆನ್ ಹೋಟೆಲ್ ನಲ್ಲಿ ಫೋನ್ ಆಪರೇಟರ್. ಅಲ್ಲಿ ಯಜಮಾನ ಯಾರು? ರಾಜು ಸಿಂಗ್. ಜಾನ್ ಅನ್ನೋನು ಸಿಂಗಪುರದಿಂದನೇ ಬಂದ ಅಂತ ನಿನಗೆ ಹೇಗ್ ಗೊತ್ತು? ಅವ್ರೊಂದಿನ ಹಣ ಒಡವೆಯನ್ನು ಸಂಗ್ರಹಿಸಿಕೊಂಡು ನಮ್ಮ ದೇಶಕ್ಕೆ ಹೋಗ್ಬೇಕೆಂದು ಮಾತನಾಡ್ಕೊಳ್ತಿದ್ರು, ಅದನ್ನ ನಾನು ಕೇಳಿಸ್ಕೊಂಡೆ. ನಿಮ್ ಗುಂಪಿನಲ್ಲಿರೋ ಎಲ್ಲರ ಹೆಸರು ನಿನಗೆ ಗೊತ್ತೇನಮ್ಮ? ಇಲ್ಲ ಸರ್, ಎಲ್ಲರ ಹೆಸರು ಗೊತ್ತಿಲ್ಲ. ಮಿಸ್ಟರ್ ಜಾನ್, ದುರ್ಗಾರಾಮ್, ಮಾಧುರಾಮ್ ಮತ್ತು ಸಿದ್ದೋಜಿ ಇವರುಗಳು ಮಾತ್ರ ಗೊತ್ತು. ಐ ಸಿ. ಏನಮ್ಮ ಇವರುಗಳ ವಿಚಾರ ನಿನಗೇನಾದ್ರೂ ಹೆಚ್ಚಿಗೆ ಗೊತ್ತಿದೆಯೇನು? ಗಂಗಾರಾಮ್ ಅನ್ನೋನ ಹತ್ರ ಇವರೆಲ್ಲ ಸೇರಿಸಿಟ್ಟ ಹಣ ಒಡವೆ ಭದ್ರವಾಗಿದೆ ಅಂತ ಹೇಳ್ತಾ ಇದ್ರು. ದಟ್ಸ್ ದಿ ಪಾಯಿಂಟ್. ಇನ್ಸ್ಪೆಕ್ಟರ್, ಈಕೆನ್ ಬಹಳ ಹುಷಾರಾಗಿ ನೋಡ್ಕೊಳ್ಳಿ, ಮತ್ತೆ ಏನಾದ್ರೂ ಕುತಂತ್ರ ನಡೆದು ಈಕೆ ಪ್ರಾಣಕ್ಕೂ ಅಪಾಯ ಬಂದಿತ್ತು. ಆ ವಿಚಾರವಾಗಿ ನೀವೇನು ಹೆದರ್ಬೇಕಾಗಿಲ್ಲ ಸರ್, ಎಲ್ಲ ನನ್ನ ಜವಾಬ್ದಾರಿ. ಯು ಕ್ಯಾನ್ ಗೋ. ಥ್ಯಾಂಕ್ ಯು. ರಾಜು, ಚೈನ್ ಸಿಗ್ತೇನಪ್ಪ? ಇಲ್ಲಕ್ಕ, ಅದು ಲೀಲಾ ಕತ್ತಲ್ಲಿದ್ದು ಅವಳ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಲೀಲಾನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ? ನೀನ್ಯಾಕಕ್ಕ ಹೀಗ್ ಗಾಬರಿ ಆಗ್ತೀಯ? ರಾಜು, ಅವಳಿಗೆ ನಾವಿರೋ ಜಾಗ ಗೊತ್ತು, ಅವಳೇನಾದ್ರೂ ಪೊಲೀಸ್ಗೆ ಹೇಳ್ಬಿಟ್ರೆ? ಇಲ್ಲಕ್ಕ, ಅವಳಿಗಾಗ್ಲಿ ಅವ್ರ ಕಡೆಯವ್ರಿಗಾಗ್ಲಿ ಖಂಡಿತ ಈ ಜಾಗ. ರಾಜು, ಮುಂದೆ ಅಕ್ಕ ಸಿದ್ದೋಜಿ, ನಿನ್ಗೆ ಎಷ್ಟು ಧೈರ್ಯ ಇಲ್ಲಿವರೆಗೂ ಬರೋದಿಕ್ಕೆ? ರಾಧಾ, ನಾವೆಲ್ಲ ಸಂಪಾದನೆ ಮಾಡಿಟ್ಟ ಹಣ ಎಲ್ಲಿಟ್ಟಿದ್ ಹೇಳು. ನಿಮ್ಮ ಹಣಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ, ತೊಲಗಿ ಇಲ್ಲಿಂದ. ನೀನೇ ತಿಳಿದಿಟ್ಟಿದ್ಯಾ? ನಿಮ್ಮದೆಲ್ಲ ಕಳ್ಳನ ವಂಶ. ಏನಂದೆ? ಕುಶ ಕಳ್ಳರು ವಂಶವೇ, ನಾವು ಎಷ್ಟು ಹೇಳಿ ಮಾತಾಡು. ನಿನ್ನ ಮಾನ ಕಳ್ಳೆ. ರಾಜು, ಮಾತಿನಿಂದ ಹೇಳಿದ್ರೆ ಸರಿ, ಇಲ್ಲದೆ ಹೋದ್ರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಯಾಕೆ ಸುಮ್ಮನೆ ಹಿಂಸೆ ಪಡಿಸ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ?
ತಗೊಳ್ಳಿ ಸರ್. ಹಲೋ, ಎಸ್ ಎಸ್ ಮಿಸ್ಟರ್ ಮೋಹನ್. ಹಾ ಐಸಿ ಸಿಕ್ಬಿಟ್ರಾ? ವೆರಿ ಗುಡ್. ಹಾ ಓಹೋ, ಹಾ ಓಕೆ. ಓ ಎಸ್ ರೈಟ್, ಥ್ಯಾಂಕ್ ಯು. ಬೇಗ ಹೋಗ್ಬಿಟ್ಟು ರೈಟ್ ಕರ್ಕೊಂಡು ಬಾ. ರಮ್ಮಿ, ಈ ಹಣದ ವಿಚಾರ ಯಾರಿಗೂ ಹೇಳಿಲ್ವ ತಾನೆ? ಹಣದ ವಿಚಾರ ನನ್ನ ಪ್ರಾಣ ಹೋದ್ರು ಯಾರಿಗೂ ಹೇಳಲ್ಲ. ರಮೇಶ್, ಈ ಹಣ ಇಲ್ಲಿದ್ರೆ ಆ ಚಂಡೋಳರು ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಇದನ್ನ ನಾನ್ ತಗೊಳ್ಳೋಗ್ತೀನಿ, ಕೊಡಿ ಇಲ್ಲಿ. ಹುಷಾರಮ್ಮ, ಯಾರ ಕಣ್ಣಿಗೂ ಬೀಳ್ಬಾರ್ದು. ಸುಲಭ ತಪ್ಪಿಸ್ಕೊಳ್ಳಕ್ ಸಾಧ್ಯವಿಲ್ಲ. ಹೇಮಾ, ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ? ಅದು ಮಾತ್ರ ಸಾಧ್ಯವಿಲ್ಲ. ಕಳೆಯ ಬೇಡ, ನನ್ನ ಸಮಸ್ಯೆಗೆ ಬರ್ಬೇಡ. ಸಾರಿ, ಈ ಪೆಟ್ಟಿಗೆಗೋಸ್ಕರ ಊರು ಮನೆ ಮಠ ಬಿಟ್ಟು ಅಲ್ಲಿತಾ ಇದ್ದೀನಿ. ನಮ್ ಗುಂಪು ಅಳಿಸ್ಕೊಂಡು ದೇಶ ಮರೆಸ್ಕೊಂಡು ಅವ್ರು ಸಹಾಯ ಮಾಡ್ತಾ ಇದೀಯಾ? ಹೇಮ, ಇದುವರೆಗೂ ಯಾರಿಗೂ ಹೆದರಿಲ್ಲ, ಇನ್ ಮುಂದಕ್ಕೂ ಹೆದರಲ್ಲ. ಹುಷಾರ್, ಯಾರತ್ತೂ ನಡೆಯಲ್ಲ. ಯಾರು ಇಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಯಾರು ಇಲ್ಲ. ಸುಳ್ಳು, ಕೊಲೆಗಾರ ಗಂಗಾರಾಮನ್ ತಂಗಿ ನೀನು? ಅಲ್ಲ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳು ವಜ್ರದ ಪೆಟ್ಟಿಗೆ ಬಚ್ಚಿಟ್ಟು ಏನು ತಿಳಿದಾಗ ನಟನೆ ಮಾಡ್ತಾ ಇದ್ಯಾ? ನೀನು ಗಂಗಾರಾಮನ ತಂಗಿಯೇನಮ್ಮ? ನಿಜ ಹೇಳ್ಬಿಡು. ಅಲ್ಲ, ಆ ಗಂಗಾರಾಮ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ. ಹಠ ಮಾಡಬೇಡ, ನ್ಯಾಯವಾದ ಮಾತಿನಲ್ಲಿ ನಿಜ ಹೇಳ್ಬಿಡು. ಇಲ್ಲದೆ ಹೋದ್ರೆ ಪೊಲೀಸ್ ಇಲಾಖೆ ಕಾನೂನಿನಂತೆ ನಿನಗೆ ಶಿಕ್ಷೆ ವಹಿಸಿ ನಿನ್ನಿಂದ ನಿಜ ತಿಳ್ಕೋಬೇಕಾಗುತ್ತೆ. ನಾನು ರಾಧಾ ಅನ್ನೋದು ಮಾತ್ರ ನಿಜ. ನನ್ನ ಹಿಂದಿನ ಚರಿತ್ರೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಹಾಗಿದ್ಮೇಲೆ ನಿಜ ಹೇಳೋದಿಲ್ಲ? ಇಲ್ಲಿ ನಾನು ಹೇಳುವಂತ ಸಮಾಚಾರವೇನೂ ಇಲ್ಲ. ನಾನು ನಿರಪರಾಧಿ. ಗಂಗಾರಾಮನ್ ತಂಗಿಯಾಗಿದ್ರೂ ಇರಬಹುದು, ಆದರೂ ನಾನು ಯಾವ ಅಪರಾಧಕ್ಕೂ ಸಂಬಂಧಪಟ್ಟವಳಲ್ಲ. ನೀನು ಗಂಗಾರಾಮನ ತಂಗಿ ಅಂತ ಒಪ್ಕೊಂಡಾಗಾಯ್ತು, ಹಾಗಿದ್ಮೇಲೆ ನೀನ್ ತಿಳಿಸೋದಿಲ್ಲ ಗಂಗಾರಾಮ ಲೂಟಿ ಮಾಡಿ ತಂದ್ಕೊಟ್ಟ ಹಣ ಎಲ್ಲಿಟ್ಟಿದ್ದೀ? ಯಾರು ಹೇಳಿದ್ರು ಗಂಗಾರಾಮ ಲೂಟಿ ಮಾಡಿದ ಹಣ ನನ್ನ ಹತ್ರ ಇದೆ ಅಂತ? ಈ ಚಂಡಾಲರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ, ನನ್ನ ಹತ್ರ ಯಾರ ಹಣವೂ ಇಲ್ಲ. ನಾನು ನಿರಪರಾಧಿ. ಸಾವಿರಾರು ಜನಗ ಹಣ ಲೂಟಿ ಮಾಡಿ ಎಲ್ಲರ ಕಣ್ಣಿಗೂ ಮಣ್ಣಿರಿಸಿ ಈ ಪ್ರಪಂಚದಲ್ಲಿ ನಾನೇ ಮಹಾ ವಿಲಾಸಿಯಾಗಿ ಬಾಳ್ಬೇಕು ಅಂತಿದ್ದ ಆ ದರೋಡೆಗಾರನ ತಂಗಿ ನೀನು.
ಈ ನಿನ್ ಕಳ್ಳ ಬಾಳ್ವೆಗೆ ಇವರೆಲ್ಲ ಸಾಕ್ಷಿ. ನಾನು ಕಳ್ಳಿ ಅಲ್ಲ, ನಾನು ಕಳ್ಳಿ ಅಲ್ಲ, ನಾನು ದರೋಡೆ ಮಾಡಕ್ ಹೋದವಳಲ್ಲ. ದಯವಿಟ್ಟು ನನ್ನ ಕಳ್ಳರ ವಂಶಕ್ಕೆ ಸೇರಿಸಿ ಕೊಲ್ಲಬೇಡಿ, ನಾನು ನಿರಪರಾಧಿ. ಹತ್ತು ಜನ ನಾಗರಿಕರಲ್ಲಿ ನಾನು ಒಬ್ಳಾಗಿ ಬಾಳ್ದವಳು. ನಾನು ಕಳ್ಳಿ ಅಲ್ಲ, ಖಂಡಿತವಾಗಿಯೂ ನಾನು ಕಳ್ಳಿ ಅಲ್ಲ. ನಾನು ಕಳ್ಳಿ
ಅಯ್ಯೋ ಚಂಡಾರ, ನಿನಗೇನೋ ಬಂತು ಹೊತ್ತು. ಪೊಲೀಸ್ 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 ಬನ್ನಿ, ಕಳ್ಳ ಸಿಕ್ಕ ಹಾಕೊಂಡಿದ್ದಾನೆ, ಹಿಡ್ಕೊಂಡು ಎದ್ದೆ. ನನ್ನ ವಿಷ ನಂಗಿದ್ದು, ನಾನು ಮಾಡ್ಕೋಲಿಲ್ಲ ಸರ್. ವಜ್ರದ ಪೆಟ್ಟಿಗೆ ನನ್ನ ಕಾರ್ನಲ್ಲಿದೆ. ಓ ಜಗ್ಗು, ನಮಸ್ಕಾರ ಸರ್. ನಮಸ್ಕಾರ. ಪತ್ತೆ ಹಚ್ಚಿಬಿಟ್ಟೆ, ಹಚ್ಚೆ ಬಿಟ್ಟೆ ನೋಡಿ. ಈ ವಜ್ರದ ಪೆಟ್ಟಿಗೆ ಪತ್ತೆ ಹಚ್ಚೋಕ್ ನಾಲ್ಕು ದಿವಸದಿಂದ ಹೊಂಚಾಗ್ತಾ ಇದ್ದೆ ಸರ್. ಈ ನನ್ನ ಶಿಷ್ಯರು ಕಾರ್ ಡ್ರೈವರ್ನ ಹಿಡಿದ್ರು, ನಾನು ಈ ವಜ್ರದ ಪೆಟ್ಟಿಗೆ ಹಿಡಿದೆ ಸರ್. ಜೊತೆಗೆ ಆ ರಮೇಶ್ ಅನ್ನೋರ್ನು ಕರ್ಕೊಂಬಂದಿದ್ದೀವಿ ಸರ್. ಅವ್ರು ತುಂಬಾ ಒಳ್ಳೆಯವರು ಸರ್. ಅವರಿಂದಲೇ ಸರ್ ಅಪರಾಧಿಗಳು ತಂತ್ರ ಪತ್ತೆ ಆದ್ದು. ಅವರು ಈಗ ನಮ್ಮಷ್ಟಲ್ಲೇ ಇದ್ದಾರೆ. ರಮೇಶ್ ಎಲ್ಲಿದ್ದಾನೆ ಈಗ? ನಮ್ಮ ಕಸ್ಟಡಿಲೇ ಇದ್ದಾರೆ ಸರ್. ತಗೊಳ್ಳಿ. ವೆರಿ ಗುಡ್. ಈ ವಜ್ರ ಪೆಟ್ಟಿಗೆ ಹಿಡಿದು ಬಹಳ ಸಾಹಸ ಮಾಡಿದ್ದೀರಿ, ಬನ್ನಿ ಹೋಗೋಣ. ಏನ್ ಮಾಡ್ದೋ ಏನು ಇವತ್ತು ಇಷ್ಟೊಂದು ಗಂಭೀರ ಯಜಮಾನ್ರು? ನಾವು ಪತ್ತೆ ಮಾಡ್ತಾ ಇದ್ದು ಕೊಲೆ ಪಾತಕರೆಲ್ಲ ಸಿಕ್ಕಿಬಿಟ್ರಲ್ಲ, ಅದ್ರ ಸಂತೋಷಾರ್ಥವಾಗಿ ನನ್ನ ಶರಾಗೆ ತಿಂಡಿ. ಈ ಸಂತೋಷ ಸಮಾಚಾರ ಜೊತೆಗೆ ಇನ್ನೂ ಒಂದ್ ಸಂತೋಷ ಸಮಾಚಾರ ನಿಮ್ಗೆ ತಿಳಿಸೋಣ. ಏನು? ಮತ್ತೆ ನಾನು ಒಂದ್ ಮಗುಗೆ ಜಗದೀಶ್ವರ ಜಗದೀಶ್ವರ ಎಂತ ಸಂತೋಷ ಸುದ್ದಿಯಪ್ಪ. ಶರ ಶರ, ಬಹಳ ದಿವಸದ ಮೇಲೆ ಇಂತ ಶುಭ ಸಮಾಚಾರ ತಂದು ಒಪ್ಪಿಸ್ತಾ ಇದೆಯಲ್ಲ. ಏನ್ರಿ ಅವತ್ತಂಗೆ ಎಲ್ಲಿ ನಿಂತಿದ್ದಾರೆ? ಇನ್ನೊಂದು ಕೊಲೆ ಸುದ್ದಿ ಪೇಪರ್ ನಲ್ಲಿ ಬರೋವರೆಗೂ ಈ ನನ್ನ ಮನೆ ಹತ್ರ ನೀನು ಬಂದ್ಗಿಂದೀಯ. ನಮ್ಮ ಮನೇಲಿ ಇಂತಹ ಸಮಾಚಾರ ಇದೆಯೋ ಜನ? ಇನ್ಸ್ಪೆಕ್ಟರ್, ನಗರದ ಶಾಂತಿ ಭಂಗ ಮಾಡದೆ ಈ ಜನರನ್ನು ಸುಮ್ಮನೆ ಬಿಡಬೇಡಿ. ಎಸ್ ಡಾಕ್ಟರ್. ನಿನ್ನ ಹೆಸರು? ಹೇಮಂತ್. ನಿನ್ನ ಸ್ವಂತ ಊರು? ಸಿಂಗಪುರ್. ನಿನಗೆ ಡಾಕ್ಟರ್ ಶರ್ಮಾ ಅನ್ನೋರು ಗೊತ್ತೇನು? ಡಾಕ್ಟರ್ ಶರ್ಮಾ. ವಾಟ್? ನಮ್ಮ ಪೊಲೀಸ್ ಡಾಕ್ಟರ್. ನಿಮ್ಮ ಪೊಲೀಸ್ ಡಾಕ್ಟರ್ ಡಾಕ್ಟರ್ ಶರ್ಮಾ. ಇಲ್ಲಿ ನೋಡಿ ಇವ್ರೆ. ಡಾಕ್ಟರ್ ಶರ್ಮಾ? ಹೌದು ಇನ್ಸ್ಪೆಕ್ಟರ್. ಇವ್ರೆ ಈ ವೇಷದಿಂದ ನಮ್ಮೆಲ್ಲರ ದಾರಿನ ತಪ್ಪಿಸಿದವರು ಇವ್ರೆ. ಮಿಸ್ ರಾವ್. ಮಿಸ್ಟರ್ ಹೇಮಂತ್, ಶಂಕರ್ ರಾಯರ್ ಕೊಲೆ ವಿಚಾರದಲ್ಲಿ ನಿಮ್ಗೇನಾದ್ರೂ ತಿಳಿದಿದೆಯಾ? ತಿಳಿದಿದ್ದೆ ಸರ್. ಡಾಕ್ಟರ್ ಶರ್ಮಾನೇ ಕೊಲೆ ಮಾಡಿಸಿತ್ತು. ಅದು ನಿಮಗೆ ಗೊತ್ತು? ಜಾರ್ಜ್ ಹತ್ತಿರ ಇರೋ ಡೈರಿಯಿಂದ ತಿಳ್ಕೊಂಡೆ. ಜಾರ್ಜ್, ಇನ್ಸ್ಪೆಕ್ಟರ್, ಇವ್ರನ್ನೆಲ್ಲ ತಂದು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೀರಿ. ಇವರು ಶಿಕ್ಷೆಗೆ ಯೋಗ್ಯರೇ ಅಲ್ಲವೇ ಅನ್ನೋದು ನಿಮ್ ತೀರ್ಮಾನಕ್ಕೆ ಬಿಟ್ಟಿದ್ದು. ತೀರ್ಮಾನ ನಮ್ದಲ್ಲ, ನ್ಯಾಯಾಲಯಕ್ಕೆ ಸೇರಿದ್ದು. ದಯವಿಟ್ಟು ಕ್ಷಮಿಸಿ ಅಮ್ಮ, ಅಪರಾಧಿಗಳನ್ನು ಶಿಕ್ಷಿಸುವಾಗ ಕೆಲವೊಮ್ಮೆ ನಿರಪರಾಧಿಗಳನ್ನೂ ವಿಚಾರಿಸಬೇಕಾಗುತ್ತೆ. ಪರವಾಗಿಲ್ಲ,
ಕಡೆಗೂ ನನ್ನ ಉದ್ದೇಶ ಸಾರ್ಥಕವಾಯಿತು. ವಜ್ರದ ಪೆಟ್ಟಿಗೆ ಸರ್ಕಾರಕ್ಕೆ ಸೇರ್ತ ಅದೇ ನನಗೆ ಸಂತೋಷ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಾಜು.